ದುಷ್ಟರ ಶಿಕ್ಷಿಸು ಸಿಡಿಲಿವನು ಧರ್ಮ ರಕ್ಷಣೆಗೆ ಪ್ರಾಣವ ನೀಡುವನು ಆ ದುಷ್ಟರ ಶಿಕ್ಷಿಸು ಸಿಡಿಲಿವನು ಧರ್ಮ ರಕ್ಷಣೆಗೆ ಪ್ರಾಣವ ನೀಡುವನು ಚಿರತೆಯ ತೋಳವನು ಸಿಂಹದ ಕಣ್ಣವನು ಹುಲಿಯನ್ನು ಮಣಿಸುವನು ಮನುಕುಲದ ಸತ್ಪುರುಷ ವೀರಪ್ಪ ನಾಯಕನು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕಿಶೋರ್ ಸರ್ ಕರ್ನಾಟಕ ಇತಿಹಾಸವನ್ನು ಮುಂಜಾನೆ ಕ್ಲಾಸ್ ಅನ್ನು ಸಹಿತ ಮಾಡಿದ್ದೆ ಇವತ್ತು ಸಾಯಂಕಾಲದ ಕ್ಲಾಸ್ನಲ್ಲಿಯೂ ಸಹಿತ ನಾನು ಬರ್ತಾ ಇದ್ದೀನಿ ಸಿಲೆಬಸ್ ಅನ್ನು ಕವರ್ ಮಾಡಬೇಕಂತ ಉದ್ದೇಶದಿಂದ ವಿದ್ಯಾರ್ಥಿಗಳ ಬೇಡಿಕೆಯ ಮೇರೆಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಸಂತೋಷ್ ಲಾಡ್ ಫೌಂಡೇಶನ್ಗೆ ಸಂತೋಷ್ ಲಾಡ್ ಫೌಂಡೇಶನ್ಗೆ ಆಗುತ್ತಿರುವ ಈ ಕ್ಲಾಸ್ಗಳಿಗೆ ನೀವೆಲ್ಲ ಮಾಡುತ್ತಿರುವಂಥ ಈ ಕೋಆಪರೇಟ್ ಅನ್ನು ಈ ಸಹಕಾರವನ್ನು ನಾವು ಯಾವತ್ತೂ ಮರೆಯಲಾರ ಯಾಕಂದರೆ ನಾವು ಒಂದು ಒಂದು ಪ್ರಯತ್ನವನ್ನು ಮಾಡಿದೆವು ಆ ಪ್ರಯತ್ನಕ್ಕೆ ಪ್ರತಿಫಲವಾಗಿ ನೀವು ಕೊಟ್ಟಿರುವಂತಹ ಸಕಾರಾತ್ಮಕವಾದಂತಹ ಒಂದು ಸಂದೇಶವನ್ನಿದೆಯಲ್ಲ ಇದು ಸಂತೋಷ್ ಲಾಡ್ ಫೌಂಡೇಶನ್ಗೆ ಒಂದು ಭವ್ಯವಾದ ಶಕ್ತಿಯಾಗಿದೆ ಅಂತ ನಾನು ಮುಂಜಾನೆ ನಿಮಗೆ ಹೇಳಿದ್ದೆ ಅದೇ ರೀತಿ ಸಂತೋಷ್ ಲಾಡ್ ಫೌಂಡೇಶನ್ ಇವತ್ತಿನವರೆಗೂ 89 ದಿನಗಳ ಸಕ್ಸಸ್ಫುಲ್ ಕ್ಲಾಸನ್ನು ಇವತ್ತಿನವರೆಗೂ ಮಾಡಿದೆ ಅದೇ ರೀತಿ ನಾವು ಮುಂಜಾನೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನೋಡ್ತಾ ಇದ್ದೀವಿ ಯಾವುದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನೋಡ್ತಾ ಇದ್ದೀವಿ ಅದೇ ರೀತಿ ವಿಜಯನಗರ ಸಾಮ್ರಾಜ್ಯದ ವಿಜಯೋತ್ಸವಗಳನ್ನು ನೋಡಿದ್ದೀವಿ ಶ್ರೀಕೃಷ್ಣ ದೇವರಾಯನ ಆಡಳಿತವನ್ನು ನೋಡಿದ್ದೀವಿ ಶ್ರೀಕೃಷ್ಣ ದೇವರಾಯ ನೀಡಿರುವಂಥ ಸಾಹಿತ್ಯಿಕ ಕೊಡುಗೆಗಳಿಗೆ ಬಂದಿದ್ವಿ ಅದೇ ರೀತಿ ಶ್ರೀಕೃಷ್ಣ ದೇವರಾಯನ ವಿಜಯಗಳನ್ನು ನಾವು ನೋಡಿದ್ದೀವಿ ನಾವು ಅದೇ ರೀತಿ ಶ್ರೀಕೃಷ್ಣನ ಸಾಹಿತ್ಯಿಕ ಕೊಡುಗೆಗಳು ಅಂತ ಹೇಳ್ತೀವಿ ನೋಡ್ರಿ ಶ್ರೀಕೃಷ್ಣ ದೇವರಾಯ ತೆಲುಗು ಮತ್ತು ಸಂಸ್ಕೃತ ಭಾಷೆಯ ಪಂಡಿತನಾಗಿದ್ದಾನೆ ತೆಲುಗು ಮತ್ತು ಸಂಸ್ಕೃತ ಭಾಷೆಯ ಪಂಡಿತರಾಗಿದ್ದ ಅದೇ ರೀತಿ ಈತನ ಆಸ್ಥಾನದಲ್ಲಿ ಕನ್ನಡದ ಕವಿಗಳು ಸಹಿತ ಇದ್ರು ಕನ್ನಡದ ಸಾಹಿತಿಗಳು ಸಹಿತ ಇದ್ರು ಅಂತ ನಮಗೆ ಗೊತ್ತಾಗುತ್ತೆ ಅದೇ ರೀತಿ ಈತ ಬರೆದಿರುವಂತಹ ಕೃತಿಗಳು ಅಮುಕ್ತ ಮೌಲ್ಯದ ಮತ್ತು ಜಾಂಬುವತಿ ಕಲ್ಯಾಣ ಅಂತ ಹೇಳ್ತೀವಿ ಅಮುಕ್ತ ಮೌಲ್ಯದ ಮತ್ತು ಜಾಂಬುವತಿ ಕಲ್ಯಾಣ ಅಂತ ಹೇಳ್ತೀವಿ ಈತನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಎಂಬ ಕವಿಗಳು ಇದ್ರು ಅದರಲ್ಲಿ ಅಲ್ಲಾಸಾನಿ ಪೆದ್ದಣ್ಣ ಎಂಬ ಆಂಧ್ರ ಕವಿ ಅಂದ್ರೆ ಆಂಧ್ರ ಕವಿತೆಗಳ ಪಿತಾಮಹ ಎಂದು ಹೆಗ್ಗಳಿಕೆಗೆ ಪಾತ್ರ ಆಗಿರುವಂತ ಅಲ್ಲಾಸಾನಿ ಪೆದ್ದಣ್ಣನು ಸಹಿತ ಅದರಲ್ಲಿ ಇದ್ದ ಅಂತ ಹೇಳ್ತೀವಿ ತೆನಾಲಿ ರಾಮಕೃಷ್ಣನವರ ಬಗ್ಗೆ ನೋಡ್ತೀವಿ ತೆನಾಲಿ ರಾಮಕೃಷ್ಣನವರು ನಾವೇನಂತೀವಿ ಹಾಸ್ಯ ಕವಿತೆಗಳ ಪಿತಾಮಹ ಅಂತ ಕರಿತೀವಲ್ಲ ಈ ತೆನಾಲಿ ರಾಮಕೃಷ್ಣನು ಸಹಿತ ಈತನ ಆಸ್ಥಾನದಲ್ಲಿ ಕವಿಯಾಗಿದ್ದ ಅದೇ ರೀತಿ ಮಂತ್ರಿನೂ ಆಗಿದ್ದ ಅಂತೇಳಿ ಚಾಣಾಕ್ಷ ಮಂತ್ರಿ ಆಗಿದ್ದ ಅನ್ನೋದು ನಮಗೆ ಗೊತ್ತಾಗತ್ತ ಅದೇ ರೀತಿ ಈತನಿಗೆ ನಾನು ಹೇಳಿದೆಲ್ಲ ಅದೇ ರೀತಿ ಮುಂದೆ ಇವರ ವಾಸ್ತುಶಿಲ್ಪಕ್ಕೆ ಕೊಟ್ಟಿರುವಂತಹ ಶ್ರೇಷ್ಠವಾದ ಕೊಡುಗೆಗಳು ಅಂತ ಹೇಳ್ತೀವಿ ವಾಸ್ತುಶಿಲ್ಪಕ್ಕೆ ಕೊಟ್ಟಿರುವಂತಹ ಶ್ರೇಷ್ಠವಾದ ಕೊಡುಗೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯವು ಪ್ರತಿ ಸಾರಿ ಪ್ರತಿಯೊಬ್ಬ ದೊರೆಯೂ ಸಹಿತ ಇವರು ಕೊಟ್ಟಿರುವಂತಹ ವಾಸ್ತುಶಿಲ್ಪಕ ಕೊಡುಗೆಗಳು ವಾಸ್ತುಶಿಲ್ಪಕ ಕೊಡುಗೆಗಳು ಇವತ್ತಿಗೂ ಸಹಿತ ಜಗತ್ತಿಗೆ ಒಂದು ಶ್ರೇಷ್ಠವಾದ ಸಂದೇಶವನ್ನು ಕೊಡ್ತಾ ಇವೆ ಅಂತ ಹೇಳ್ತೀವಿ ಈ ದ್ರಾವಿಡ ಶೈಲಿಯ ಮತ್ತು ವೇಸರ ಶೈಲಿಯ ಈ ವ್ಯವಸ್ಥೆಯನ್ನು ಜಗತ್ತಿಗೆ ಶ್ರೇಷ್ಠವಾದ ಒಂದು ಸಂದೇಶವನ್ನು ಕೊಡುವುದರ ಮುಖಾಂತರ ಜಗತ್ತಿಗೆ ಶ್ರೇಷ್ಠವಾದಂಥ ಸಂದೇಶವನ್ನು ಕೊಡುವುದರ ಮುಖಾಂತರ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ನಾಡಿನ ಈ ಮಣ್ಣಿನ ಶ್ರೇಷ್ಠತೆಯನ್ನು ಜಗತ್ತಿಗೆ ಪರಿಚಯಿಸ್ತಾ ಇದೆ ಅಂತ ಹೇಳ್ತೀವಿ ಈತನ ಕಾಲದಲ್ಲಿ ಅಂದ್ರೆ ಈತ ಪಟ್ಟಾಭಿಷೇಕ ಮಾಡಿಕೊಳ್ಳುವಂತ ಸಂದರ್ಭ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಕೃಷ್ಣದೇವರಾಯ ಪಟ್ಟಾಭಿಷೇಕ ಮಾಡ್ಕೋತಾನ ಮೂಲತಃ ಈತ ಶ್ರೀಕೃಷ್ಣನ ಪರಮ ಭಕ್ತನಾಗಿರ್ತಾನ ವಿಠಲ ಅಂದ್ರೆ ಪಂಡರ್ಪುರದ ವಿಠಲನ ಪರಮ ಭಕ್ತನಾಗಿರ್ತಾನ ಪಾಂಡುರಂಗನ ಪರಮ ಭಕ್ತನಾಗಿರ್ತಾನ ಈತನ ಬಗ್ಗೆ ಇರುವಂತ ಒಂದು ಕಥೆಯು ಸಹಿತ ಇದೆ ಯಾಕಂದ್ರೆ ಪಾಂಡುರಂಗನನ್ನು ಪಂಡರ್ಪುರದಿಂದ ತಂದು ತನ್ನ ಹಂಪಿಯಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದ ಮತ್ತೆ ಅದೇ ಮೂರ್ತಿ ಮತ್ತೆ ಪಂಡರ್ಪುರಿಗೆ ಹೋಗುತ್ತೆ ಇವತ್ತಿನ ಪಂಡರ್ಪುರದ ಶ್ರೀ ವಿಠಲನ ದೇವಸ್ಥಾನದಲ್ಲಿ ಪಾಂಡುರಂಗನ ದೇವಸ್ಥಾನದಲ್ಲಿ ಇರುವಂತಹ ಮೂರ್ತಿಯ ಶೈಲಿಯನ್ನು ನೋಡಿದಾಗ ನಮಗೆ ಗೊತ್ತಾಗತ್ತೆ ಅಲ್ಲಿ ಒಂದು ವಿಷಯ ಗೊತ್ತಾಗತ್ತೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇರುವಂತಹ ಮೂರ್ತಿಗಳನ್ನು ನಾವು ಹೋಲಿಸಿ ನೋಡಿದಾಗ
ಅಲ್ಲಿ ನಮಗೆ ಗೊತ್ತಾಗುವುದು ಆ ಶೈಲಿಯನ್ನು ನೋಡಿದಾಗ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆಗಿರಬಹುದು ಅಂತ ನಾವು ಹೇಳಬಹುದು. ಅದೇ ರೀತಿ ಪಾಂಡುರಂಗನ ಪರಮ ಭಕ್ತನಾಗಿರುವಂತ ಇದ್ದ ಪಂಡರಪುರದಿಂದ ತನ್ನ ಆಸ್ಥಾನಕ್ಕೆ ತನ್ನ ಹಂಪಿಗೆ ಕರೆದುಕೊಂಡು ಬಂದಿದ್ದ. ಆದರೆ ಮತ್ತೆ ಏನಾಗತ್ತಪ್ಪ ಅಂದ್ರೆ ಅದೇ ಹಂಪಿಯಿಂದ ಆ ಮೂರ್ತಿ ಮತ್ತೆ ಪಂಡರಪುರಕ್ಕೆ ಹೋಗುತ್ತೆ. ಇವತ್ತು ನಾವು ವಿಠಲನನ್ನು ನೋಡ್ತೀವಿ ಪಂಡರಪುರದಲ್ಲಿ. ಇದು ಆ ಶೈಲಿಯನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ವಿಜಯನಗರ ಸಾಮ್ರಾಜ್ಯವೇ ನೆನಪಾಗುತ್ತೆ, ಶ್ರೀಕೃಷ್ಣ ದೇವರಾಯನ ಕಾಲದ ವಾಸ್ತುಶಿಲ್ಪವೇ ನಮಗೆ ನೆನಪಾಗುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಪಟ್ಟಾಭಿಷೇಕದ ಸಮಯದಲ್ಲಿ ವಿರೂಪಾಕ್ಷ ದೇವಾಲಯವನ್ನು ಕಟ್ತಾನೆ ಅಂತ ಹೇಳ್ತಾರೆ. ವಿರೂಪಾಕ್ಷ ದೇವಾಲಯವನ್ನು ಕಟ್ತಾನ ಅಂತ ಹೇಳ್ತಾರೆ. ಅದೇ ರೀತಿ ಈ ವಿರೂಪಾಕ್ಷ ದೇವಾಲಯಕ್ಕೆ ಭವನವನ್ನು ಸಭಾಭವನವನ್ನು ಕಟ್ತಾನೆ. ಅಂದ್ರೆ ವಿರೂಪಾಕ್ಷ ದೇವಾಲಯ ಎರಡನೇ ದೇವರಾಯನ ಕಾಲಾವಧಿಯಲ್ಲಿ ನಿರ್ಮಾಣ ಆಗಿರ್ತದ. ಬಟ್ ಅದಕ್ಕೆ ಮುಂದೆ ಒಂದು ಸಭಾಭವನವನ್ನು ಕಟ್ತಾನೆ. ಏನು ಸಭಾಭವನವನ್ನು ಕಟ್ತಾನೆ. ಅದೇ ರೀತಿ ಅದಕ್ಕೆ ಒಂದು ಗೋಪುರವನ್ನು ನಿರ್ಮಾಣ ಮಾಡ್ತಾನೆ, ಗೋಪುರವನ್ನು ಸಹಿತ ನಿರ್ಮಾಣ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣಸ್ವಾಮಿ ಮತ್ತು ವಿಜಯ ವಿಠಲ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಈ ವಿಜಯ ವಿಠಲ ದೇವಸ್ಥಾನದ ಬಗ್ಗೆ ನಾನು ಈಗ ವಿಠಲನ ಬಗ್ಗೆ ಹೇಳಿದೆ. ವಿಜಯ ವಿಠಲ ದೇವಸ್ಥಾನ ಮತ್ತು ಕೃಷ್ಣಸ್ವಾಮಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾನೆ ಅನ್ನೋದು ಗೊತ್ತಾಗತ್ತೆ. ಈತ ಸಾಹಿತ್ಯದೊಂದಿಗೆ ಕಲೆಯನ್ನು ಸಹಿತ ಅಷ್ಟೇ ಪ್ರೀತಿಸುತ್ತಿದ್ದ ಅನ್ನೋದು ಗೊತ್ತಾಗತ್ತ. ಈತನ ನಂತರ ಏನಾಗತ್ತಪ್ಪ ಅಂದ್ರೆ ಸದಾಶಿವರಾಯ ಆಳ್ವಿಕೆಗೆ ಬರ್ತಾನೆ. ಸದಾಶಿವರಾಯನ ಕಾಲಾವಧಿ 1542-1572 ಆಳ್ವಿಕೆ ಮಾಡ್ತಾನೆ. ಸದಾಶಿವರಾಯನ ಕಾಲಾವಧಿ 1542-1572 ಆಳ್ವಿಕೆ ಮಾಡ್ತಾನ. ಈತ ರಾಮರಾಯ ಅಂದ್ರೆ ರಾಮರಾಯನಿಗೆ ಅಧಿಕಾರವನ್ನು ಕೊಟ್ಟರು. ಅಂದ್ರೆ ರಾಮರಾಯನೇ ಈತನಿಗೆ ಗದ್ದುಗೆಯ ಮೇಲೆ ಕುಣಿಸಿ ಆತನ ರಾಜ್ಯ ಪ್ರತಿನಿಧಿಯಾಗಿ ಕಾರ್ಯ ಮಾಡ್ತಾನೆ. ಈ ರಾಮರಾಯ ಯಾರಪ್ಪ ಅನ್ನೋದು ನಾ ಮುಂಬರುವ ಇದರಲ್ಲಿ ಹೇಳ್ತೀನಿ. ರಾಮರಾಯ ಸ್ವತಃ ಶ್ರೀಕೃಷ್ಣ ದೇವರಾಯನ ಅಳಿಯಾಗಿರ್ತಾನೆ. ತನ್ನ ಇಬ್ಬರು ಜನ ಹೆಣ್ಮಕ್ಕಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿಕೊಟ್ಟಿರ್ತಾನೆ. ಈತನ ನೇತೃತ್ವದಲ್ಲಿ ಈತನ ರಾಜ ಪ್ರತಿನಿಧಿತ್ವದಲ್ಲಿ ಈತ ಸದಾಶಿವರಾಯನನ್ನು ಸಿಂಹಾಸನಕ್ಕೆ ಕುಳಿಸಿರ್ತಾನ, ಅಧಿಕಾರವನ್ನು ಚಲಾಯಿಸಿರ್ತಾನ ಅಂತ ಗೊತ್ತಾಗತ್ತೆ. ಈತ ತಂದು ಈತ ಅಚ್ಯುತ ರಾಯನ ಸಹೋದರ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಸದಾಶಿವರಾಯನಕ್ಕಿಂತ ಮುಂಚೆ ಅಚ್ಯುತರಾಯನ ಆಳ್ವಿಕೆಯನ್ನು ನೋಡ್ತೀವಿ. ಅಚ್ಯುತರಾಯನ ನಂತರ ಅಕಾಲಿಕ ಮರಣದ ನಂತರ ಸದಾಶಿವರಾಯನನ್ನು ಸಿಂಹಾಸನಕ್ಕೆ ತರ್ತಾರೆ. ಸದಾಶಿವರಾಯ ಸಿಂಹಾಸನಕ್ಕೆ ಬಂದ ನಂತರ ಈ ಸದಾಶಿವರಾಯನ ಸಿಂಹಾಸನವನ್ನು ರಾಮರಾಯನೇ ಮೇಂಟೈನ್ ಮಾಡ್ತಿರ್ತಾನ ಅಂತ ಗೊತ್ತಾಗುತ್ತೆ. ಆತೆ ಆ ವಂಶದ ರಾಜಪ್ರತಿನಿಧಿಯಾಗಿ ಕೆಲಸ ಮಾಡ್ತಿರ್ತಾನ ಅಂತ ಗೊತ್ತಾಗುತ್ತೆ. ಸುಮಾರು 7 ವರ್ಷಗಳ ಕಾಲ ಆತನ ಆಳ್ವಿಕೆ ಮಾಡ್ತಾ ಈತ ರಾಜಪ್ರತಿನಿಧಿಯಾಗಿ ಕೆಲಸ ಮಾಡ್ತಾನ. ಮುಂಬರುವ ದಿನಗಳಲ್ಲಿ ಸದಾಶಿವರಾಯನನ್ನು ಈತ ರಾಮರಾಯ ಏನ್ ಮಾಡ್ತಾನೆ ಅಂದ್ರೆ ಸೆರೆಮನೆಯಲ್ಲಿ ಇಟ್ಟು ಆತನನ್ನು ಅಧಿಕಾರದಿಂದ ತೆಗೆದು ಹಾಕಿ ತಾವೇ ಅಧಿಕಾರಕ್ಕೆ ಬರ್ತಾನೆ. ಯಾರು ರಾಮರಾಯನೇ ಅಧಿಕಾರಕ್ಕೆ ಬರ್ತಾನೆ. ರಾಮರಾಯ ಅಧಿಕಾರಕ್ಕೆ ಬಂದ ದಿನಗಳು ನಾವು ನೋಡಬೇಕು. ಯಾಕಂದ್ರೆ ರಾಮರಾಯ ಕ್ರಿಸ್ತಿಶಕ 1515-1565 ಕಾಲಾವಧಿ ಅಂತ ಹೇಳ್ತೀವಿ. 65ರವರೆಗೆ ಆಳ್ವಿಕೆ ಮಾಡ್ತಾನೆ ಅಂತ ಹೇಳ್ತೀವಿ. ಈತ ಕೃಷ್ಣದೇವರಾಯನ ಅಳಿಯ ಅಂತ ನಾನು ಹೇಳಿದ್ದೆ. ಕೃಷ್ಣದೇವರಾಯನ ಇಬ್ಬರು ಹೆಣ್ಣು ಮಕ್ಕಳನ್ನು ಈತ ಮದುವೆ ಮಾಡ್ಕೊಂಡಿರ್ತಾನೆ. ಆ ಇಬ್ಬರು ಹೆಣ್ಣು ಮಕ್ಕಳು ಅಂದ ತಕ್ಷಣ ತಿರುಳಾಂಬೆ ಎಂಬವಳು ಒಬ್ಬಳು, ಮತ್ತೆ ಸೆಕೆಂಡ್ ಅಂದ್ರೆ ವೆಂಗಾಳಂಬೆ ಅಂತ ಇಬ್ರು ಜನ ಹೆಣ್ಮಕ್ಕಳನ್ನು ಈತ ಮದುವೆ ಆಗಿರ್ತಾನೆ. ಈ ಇಬ್ರು ಜನ ಹೆಣ್ಮಕ್ಕಳನ್ನು ಮದುವೆ ಮಾಡಿರುವಂತಹ ಈತ ಕೃಷ್ಣದೇವರಾಯನ ಅಳಿಯ ಎಂಬುದು ಶ್ರೇಷ್ಠತೆ ಆಗಿರ್ತದೆ. ಮುಂದೆ ಈತ ಆಳ್ವಿಕೆಯನ್ನು ಮಾಡ್ತಿರ್ತಾನ. ಈತನ ಮೂಲ ಹೆಸರು ಅಂತ ನೋಡಿದಾಗ ನಮ್ಗೆ ಗೊತ್ತಾಗುತ್ತ ಕೋದಂಡರಾಮ ಅನ್ನೋದು ಹೆಸರಿತ್ತು. ಈತನ ಮೂಲ ಹೆಸರು ಕೋದಂಡರಾಮ ಅಂತ ಹೆಸರಿತ್ತು. ಈತ ಸದಾಶಿವರಾಯನ ರಾಜ ಪ್ರತಿನಿಧಿಯಾಗಿ ಕೆಲಸ ಮಾಡಿರ್ತಾರೆ ಅಂತ ನಾನು ಈವಾಗಲೇ ಹೇಳಿದೆ. ಈತ ಮುಸ್ಲಿಂ ಸೈನಿಕರನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೈನ್ಯದಲ್ಲಿ ಸೇರಿಸಿಕೊಂಡಿರ್ತಾನ ಅಂತ ಗೊತ್ತಾಗುತ್ತೆ. ಅಂದ್ರೆ ಮುಸ್ಲಿಂ ಸೈನಿಕರನ್ನು ತನ್ನ ಸೈನ್ಯದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ತೆಗೆದುಕೊಂಡಿರ್ತಾನೆ. ಮುಂದೆ ಏನಾಗತ್ತಪ್ಪ ಅಂದ್ರೆ ಈತ ಒಂದು ವಿದೇಶಾಂಗ ನೀತಿಯನ್ನು ನಿರ್ಮಾಣ ಮಾಡ್ತಾನೆ. ಯಾವುದು ವಿದೇಶಾಂಗ ನೀತಿ ಅಂತ ಹೇಳ್ತೀವಿ. ವಿದೇಶಾಂಗ ನೀತಿಯನ್ನು ಮಾಡ್ಕೊಂಡಿರ್ತಾನ ನೋಡ್ರಿ. ಅಹಮದ್ ನಗರ 5 ಶಾಹಿ ಮನೆತನಗಳ ನಡುವೆ ಈತ ಸಂಪೂರ್ಣವಾಗಿ ಅಂತರವನ್ನು ತರುವುದರಲ್ಲಿ ಯಶಸ್ವಿಯಾಗಿರ್ತಾನ. 5 ಶಾಹಿ ಮನೆತನಗಳ ನಡುವೆ ಸಂಪೂರ್ಣವಾಗಿ ಕೆಲವೊಂದಿಷ್ಟು ಕೂಟನೀತಿಗಳ ಮುಖಾಂತರ ಅವರ ನಡುವೆ
ಭೇದವನ್ನು ಅಂತರವನ್ನು ಕಾಯುವುದರಲ್ಲಿ ಸಕ್ಸಸ್ ಆಗಿರ್ತಾನೆ. ಬಟ್ ಅದೇ ಈತನಿಗೆ ಮುಂದೆ ಮುಳ್ಳಾಗಿ ಪರಿವರ್ತಿಸುತ್ತದೆ ಅಂತ ಗೊತ್ತಾಗುತ್ತೆ. ಈತ ಅಹಮದ್ ನಗರ್ ಮತ್ತು ಗೋವಾಲ್ಖಂಡದ ಸುಲ್ತಾನರೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಬಿಜಾಪುರ್ ಸುಲ್ತಾನರ ಮೇಲೆ ದಾಳಿಯನ್ನು ಮಾಡ್ತಾನೆ. ಈ ದಾಳಿ ವಿಫಲವಾಗುತ್ತದೆ. ಯಾರೊಂದಿಗೆ? ಅಹಮದ್ ನಗರ್ ಮತ್ತು ಗೋವಾಲ್ಖಂಡ್ ಸುಲ್ತಾನರೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವ ಮುಖಾಂತರ ಆ ಒಪ್ಪಂದವು ಸಕ್ಸಸ್ ಆಗಿದ್ರು ಸಹಿತ ದಾಳಿ ವಿಫಲವಾಗುತ್ತೆ ಅಂತ ಹೇಳ್ತೀವಿ. ವಿಜಯನಗರ ಸಾಮ್ರಾಜ್ಯದ ಮೇಲೆ ಬಿಜಾಪುರ ಮಣಿತನದ ಮೇಲೆ ಸುಲ್ತಾನರ ಮೇಲೆ ದಾಳಿಯನ್ನು ಮಾಡ್ತಾನೆ. ಬಟ್ ಆ ದಾಳಿ ವಿಫಲವಾಗುತ್ತೆ ಅಂತ ಹೇಳ್ತೀವಿ. ಮುಂದೆ ಮತ್ತೊಂದು ಒಪ್ಪಂದ ಏನ್ ಮಾಡ್ಬೋದು ಅಂದ್ರೆ ಅಹಮದ್ ನಗರದೊಂದಿಗೆ ಒಪ್ಪಂದ ಮಾಡಿಕೊಂಡು ಬಿಜಾಪುರ್ ಮತ್ತು ಬಿರಾರ್ ಮೇಲೆ ದಾಳಿ ಮಾಡ್ತಾನೆ. ಬಿಜಾಪುರ್ ಮತ್ತು ಬಿರಾರ್ ಮೇಲೆ ದಾಳಿ ಮಾಡ್ತಾನೆ. ಬಟ್ ಅದು ಸಹಿತ ವಿಫಲತೆಯನ್ನೇ ಕಂಡುತ್ತೆ ಅಂತ ಗೊತ್ತಾಗುತ್ತೆ. ಮುಂದೆ ಏನಾಗುತ್ತೆ ಅಂದ್ರೆ ಗೋವಾಲ್ಖಂಡದೊಂದಿಗೆ ಒಂದು ಒಪ್ಪಂದ ಮಾಡ್ಕೋತಾನೆ. ಈ ಗೋವಾಲ್ಖಂಡದೊಂದಿಗೆ ಒಂದು ಗೋಲ್ಖಂಡದ ರಾಜಮನೆತನದೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಾಗ ಅಹಮದ್ ನಗರ್ ಮತ್ತು ಬಿಜಾಪುರ್ ಮೇಲೆ ದಾಳಿ ಇರ್ತಾನೆ. ಇಲ್ಲಿ ನೋಡ್ರಿ, ಈತ ಒಪ್ಪಂದವನ್ನು ಯಾವ ರೀತಿ ಮಾಡ್ಕೊಂಡಾನ, ಯಾರ ಯಾರ ನಡುವೆ ಜಗಳ ಹಚ್ಚತಾನ ಅನ್ನೋದು ಗೊತ್ತಾಗುತ್ತೆ. ಇದು ರಾಜನೈತಿಕ ವಿಚಾರಧಾರೆ, ರಾಜನೈತಿಕವಾಗಿ ಆಡುವ ಆಟವಾಗಿತ್ತು. ಬಟ್ ಅದು ಅದೇ ಈ ಸಾಮ್ರಾಜ್ಯಕ್ಕೆ ಮುಳ್ಳಾಗಿ ಪರಿವರ್ತನೆ ಆಗುತ್ತೆ. ಅಹಮದ್ ನಗರ್ ಮತ್ತು ಬಿಜಾಪುರ್ ಮೇಲೆ ದಾಳಿಯನ್ನು ಯಾರ ಮುಖಾಂತರ? ಗೋಲ್ಖಂಡದ ರಾಜಮನೆತನದೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದರ ಮುಖಾಂತರ ಈ ದಾಳಿಯನ್ನು ಹೇರ್ತಾನೆ. ಮುಂದೆ ಈತ ಯುದ್ಧವನ್ನು ಸಾರಿ ಕೆಲವೊಂದಿಷ್ಟು ಭೂಪ್ರದೇಶಗಳು ಇವರಿವರ ಮಧ್ಯೆ ಜಗಳ ಹಚ್ಚಿ ಅಲ್ಲಿರುವಂತ ಕೆಲವೊಂದಿಷ್ಟು ಭೂಪ್ರದೇಶವನ್ನು ಗೆಲ್ಲುವುದ್ರ ಮುಖಾಂತರ ಸಕ್ಸಸ್ ಅಂದ್ರೆ ಯಶಸ್ಸನ್ನು ಕಾಣ್ತಾನೆ. ಅವಾಗ ಏನಾಗತ್ತೆ, ಈ ಐದು ಶಾಹಿ ಮನೆತನಗಳನ್ನೇ ಮಾಡಿರುವಂತಹ ಈ ಯುದ್ಧಗಳೇ ಮುಳ್ಳಾಗಿ ಈ ಐದು ಶಾಹಿ ಮನೆತನಗಳು ಒಂದಾಗಿ ಮುಂದೆ ಒಂದು ಭವ್ಯವಾದಂತಹ ಯುದ್ಧಕ್ಕೆ ಕೈ ಹಾಕ್ತವ. ಇದು ಐತಿಹಾಸಿಕ ಬದಲಾವಣೆಗೆ ಕಾರಣಭೂತವಾಗುತ್ತೆ. ಐತಿಹಾಸಿಕ ಬದಲಾವಣೆಗೆ ಕಾರಣೀಭೂತವಾಗುತ್ತೆ. ಈತ ನಾನು ಹೇಳಿದ ಹಾಗೆ ಈ ಐದು ಶಾಹಿ ಮನೆತನಗಳ ನಡುವೆ ಒಂದು ಅಂತರವನ್ನು ಕಾಯ್ದುಕೊಳ್ಳುವುದರಲ್ಲಿ ಸಕ್ಸಸ್ ಆಗ್ತಾನೆ ಅಂತ ಗೊತ್ತಾಗುತ್ತೆ. ಸಕ್ಸಸ್ ಆಗ್ತಾನೆ. ಇದೇ ರೀತಿ ರಾಮರಾಯ ಮಾಡಿರುವಂತಹ ಈ ಕೂಟ ನೀತಿ ಮುಂದೆ ಈ ಐದು ಶಾಹಿ ಮನೆತನಗಳಿಗೆ ಗೊತ್ತಾದಾಗ ಅದು ಏನಾಗತ್ತಪ್ಪ ಅಂದ್ರೆ ಅದೇ ಮುಳ್ಳಾಗಿ ಪರಿವರ್ತನೆ ಆಗಿ ರಕ್ಕಸ ತಂಗಡಿ ಕಾಳಗಕ್ಕೆ ಕಾರಣೀಭೂತವಾಗುತ್ತೆ. ರಕ್ಕಸ ತಂಗಡಿ ಕಾಳಗ ಅಥವಾ ನಾವು ತಾಳಿಕೋಟೆ ಕದನ ಅಂತ ಹೇಳ್ತೀವಿ. ತಾಳಿಕೋಟೆ ಭೂಪ್ರದೇಶದಲ್ಲಿ ನಡೆದಿರುವಂತಹ ಈ ಭವ್ಯವಾದ ಭಯಂಕರವಾದಂತಹ ಯುದ್ಧವು ಇದರ ಪರಿಣಾಮ ಏನಾಗುತ್ತೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣೀಭೂತವಾಗುತ್ತ ಅಂತ ಹೇಳ್ತೀವಿ. ರಾಮರಾಯನ ಮರಣಕ್ಕೆ ಕಾರಣೀಭೂತವಾಗುತ್ತ ಅಂತ ಹೇಳ್ತೀವಿ. ನೋಡ್ರಿ, ಯಾವುದು? ರಕ್ಕಸ ತಂಗಡಿ ಕಾಳಗ. ರಕ್ಕಸ ತಂಗಡಿ ಕಾಳಗ ಅಂತ ಹೇಳ್ತೀವಿ. ಈ ರಕ್ಕಸ ತಂಗಡಿ ಕಾಳಗ ನಡೆದಿರುವಂತಹ ಸಮಯ ಯಾವ್ದಪ್ಪ ಅಂದ್ರೆ 1565 ಜನವರಿ 24 ಆ ದಿನ ಮಂಗಳವಾರವಾಗಿತ್ತು. 1565 ಜನವರಿ 24 ಮಂಗಳವಾರ ದಿನದಂದು ಈ ಯುದ್ಧ ರಕ್ಕಸ ತಂಗಡಿ ಮತ್ತು ನಾವೇನಂತೀವಿ ತಾಳಿಕೋಟೆ ಭೂಪ್ರದೇಶದಲ್ಲಿ ಯುದ್ಧ ನಡೀತದೆ. ಅವಾಗ ಏನಾಗತ್ತೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ರಾಮರಾಯ ಮತ್ತು ಐದು ಶಾಹಿ ಮನೆತನಗಳ ನಡುವೆ ನಡೀತದೆ. ಬಹುಮನಿ ಸಾಮ್ರಾಜ್ಯದ ದಕ್ಷಿಣ ಭಾರತವನ್ನು ಆಳುತ್ತಿರುವಂತಹ ಐದು ಶಾಹಿ ಮನೆತನಗಳು ಮತ್ತು ವಿಜಯನಗರ ಸಾಮ್ರಾಜ್ಯವನ್ನು ನಡೆಸುತ್ತಿರುವಂತಹ ರಾಮರಾಯ ಮುದಿಯ ಇರ್ತಾನೆ. 70 ವರ್ಷದ ವಯಸ್ಸಿನ ವ್ಯಕ್ತಿಯಾಗಿರುವಂತಹ ರಾಮರಾಯನ ಮಧ್ಯೆ ನಡೆಯುತ್ತದೆ. ಈ ಯುದ್ಧ ಇಷ್ಟೊಂದು ಭಯಂಕರವಾಗಿರ್ತದಲ್ಲ, ಐದು ಶಾಹಿ ಮನೆತನಗಳು ಒಂದು ಸೇರಿ ಈ ಬಲಾಢ್ಯವಾದಂತಹ ವಿಜಯನಗರ ಸಾಮ್ರಾಜ್ಯವನ್ನು ಒಂದೇ ಸಮನೆ ಸದೆ ಬಡಿದು ಆ ಸಾಮ್ರಾಜ್ಯವನ್ನು ಸೋಲಿಸುವುದರ ಮುಖಾಂತರ ಏನ್ ಮಾಡ್ತಾರಪ್ಪ ಅಂದ್ರೆ 70 ವರ್ಷಗಳ ವಯಸ್ಸನ್ನು ಹೊಂದಿರುವಂತಹ ರಾಮರಾಯನನ್ನು ಕೊಂದಾಕ್ತವ ಅಂತ ಗೊತ್ತಾಗುತ್ತೆ. ಈ ರಾಮರಾಯನ ಅವನತಿ ಮಾಡ್ತಾರ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಈ ಐದು ಜನ ಸುಲ್ತಾನರು ಸೇರಿ ಆತನ ಭಯಂಕರವಾದಂತಹ ಅವನ ಮೇಲೆ ಮಾರಣಾಂತಿಕ ದಾಳಿಯನ್ನು ಮಾಡುವುದರ ಮುಖಾಂತರ ಆತನನ್ನು ಕೊಂದಾಕ್ತಾರ ಅಂತ ಹೇಳ್ತೀವಿ. ಈ ರೀತಿ ಈ ಯುದ್ಧವು ಭಯಂಕರವಾಗಿ ನಡೀತದ. ಇದು ನೋಡ್ರಿ, ರಕ್ಕಸ್ತಂಗಡಿ ಕಾಳಗ ಎಲ್ಲಿ ನಡೀತು ಮತ್ತು ಈ ಪ್ರದೇಶ ಎಲ್ಲಿ ಬರ್ತಿತ್ತು ಅಂತ ನೋಡಿದಾಗ ಕೃಷ್ಣಾ ನದಿಯ ಉತ್ತರಕ್ಕೆ 25 ಮೈಲುಗಳ ದೂರದಲ್ಲಿ
25 ಮೈಲು ದೂರದಲ್ಲಿ ತಾಳಿಕೋಟೆ ಎಂಬ ಭೂಪ್ರದೇಶದಲ್ಲಿ ನಡೆಯುತ್ತದ. 25 ಕಿಲೋಮೀಟರ್ ಅಲ್ಲ, 25 ಮೈಲು ಭೂಪ್ರದೇಶಗಳ ದೂರದಲ್ಲಿ ತಾಳಿಕೋಟೆ ಎಂಬ ಭೂಪ್ರದೇಶದಲ್ಲಿ ಈ ಕಾಳಗವನ್ನು ನಡೀತದ. ಈ ಕಾಳಗದಿಂದ ಇದರ ಭಯಂಕರ ಪರಿಣಾಮಗಳು ಅಂತ ನಾವು ನೋಡಿದಾಗ ನಮಗೆ ಗೊತ್ತಾಗತ್ತೆ. ಇಲ್ಲಿ ನೋಡ್ರಿ, 5 ಶಾಹಿ ಮನೆತನಗಳು ಈ ಸಾಮ್ರಾಜ್ಯವನ್ನು ಹಂಚಿಕೊಳ್ತಾವ. 5 ಶಾಹಿ ಮನೆತನಗಳು ಈ ಸಾಮ್ರಾಜ್ಯವನ್ನು ಹಂಚಿಕೊಳ್ತಾವ. ಅದೇ ರೀತಿ ವಿಜಯನಗರ ಸಂಪತ್ತನ್ನು ಸಂಪೂರ್ಣವಾಗಿ ದೋಚಿ ಬಿಡ್ತಾವ. 6 ತಿಂಗಳಲ್ಲಿ ವಿಜಯನಗರವನ್ನು ಬಟ್ಟ ಬಯಲಾಗಿ ಮಾಡಿಬಿಡ್ತಾವ ಅಂತ ಗೊತ್ತಾಗತ್ತೆ. ಅದೇ ರೀತಿ ರಾಜಮನೆತನ, ವಿಜಯನಗರದ ರಾಜಮನೆತನ ಏನಾಗತ್ತಪ್ಪ ಅಂದ್ರೆ ಚಂದ್ರಗಿರಿ ಪ್ರದೇಶಕ್ಕೆ ಪಲಾಯನವಾಗತ್ತ ಅಂತ ಗೊತ್ತಾಗತ್ತೆ. ಚಂದ್ರಗಿರಿ ಪ್ರದೇಶಕ್ಕೆ ಆಂಧ್ರ ತಮಿಳುನಾಡು ಭೂಭಾಗಕ್ಕೆ, ಇದು ತಮಿಳುನಾಡು ಭೂಭಾಗಕ್ಕೆ ಮಾಡ್ತಾರ ಪಲಾಯನ ಆಗ್ತಾರ ಅಂತ ಗೊತ್ತಾಗತ್ತೆ. ಅದೇ ರೀತಿ ರಾಬರ್ಟ್ ಸಿವೆಲ್ ಅವರು ಒಂದು ತನ್ನ ಕೃತಿಯಲ್ಲಿ ಈ ಮಾತನ್ನು ಹೇಳ್ತಾರೆ, ಮರೆತು ಹೋದ ಸಾಮ್ರಾಜ್ಯ ಅಂತ ಹೇಳ್ತಾರೆ. ಈ ಮರೆತು ಹೋದ ಸಾಮ್ರಾಜ್ಯವೇ ಫಾರ್ಗಟನ್ ಅಂತ ಕೃತಿಯನ್ನು ಬರೀತಾರಲ್ಲ, ಫಾರ್ಗಟನ್ ಎಂಪೈರ್ ಅಂತೇಳಿ, ಅದಕ್ಕೆ ಇದೇ ಹೆಸರು ಕೊಟ್ಟಿರ್ತಾರೆ. ಮರೆತು ಹೋದ ಅಂದ್ರೆ ಮರೆತು ಹೋದ ಸಾಮ್ರಾಜ್ಯ ಅಂದ್ರೆ ಈ ಭವ್ಯವಾದಂತಹ ವಜ್ರ ವೈಡೂರ್ಯಗಳು ಸಂಪನ್ಭರಿತವಾದ ಸಂಪನ್ಮೂಲಗಳನ್ನು ಹೊಂದಿರುವಂತಹ ಈ ವಿಜಯೋತ್ಸವದಲ್ಲಿ ಮುಳುಗಿರುವಂತಹ ವಿಜಯನಗರ ಸಾಮ್ರಾಜ್ಯ 6 ತಿಂಗಳಲ್ಲಿ ಸಂಪೂರ್ಣವಾಗಿ ಅಸ್ತಿತ್ವ ಇಲ್ಲದ ಹಾಗೆ ಆಗಿಬಿಡ್ತದೆ ಅಂತ ಗೊತ್ತಾಗುತ್ತೆ. ನೋಡ್ರಿ, ಇಟಲಿಯ ಪ್ರವಾಸಿ ಫೆಡ್ರಿಕ್ ಏನ್ ಹೇಳ್ತಾರಪ್ಪ ಅಂದ್ರೆ, ವಿಜಯನಗರದಲ್ಲಿ ಹುಲಿಗಳು ಮತ್ತು ಕಾಡು ಪ್ರಾಣಿಗಳು ವಾಸ ಮಾಡುವುದನ್ನು ಕಣ್ಣಾರಿ ಕಂಡಿದ್ದೇನೆ ಅಂತ ಹೇಳ್ತಾನ. ಅಂದ್ರೆ ಯಾವ ವಿಜಯನಗರದಲ್ಲಿ ಈ ಭವ್ಯವಾದ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಿತ್ತೋ, ಅಲ್ಲಿ ಆ ಸಂಪೂರ್ಣ ದಕ್ಷಿಣ ಭಾರತವನ್ನು ನಿಯಂತ್ರಿಸುವಂತ ಒಂದು ಸುಂದರವಾದ ನಗರ, ಆ ನಗರದಲ್ಲಿ ವಜ್ರ ವೈಡೂರ್ಯಗಳು ಅಲ್ಲಿ ಹರಿದು ಹಂಚಿ ಹೋಗುವಂತ ಸಮಯದಲ್ಲಿ ಅಲ್ಲಿ ಸುಂದರವಾದಂತ ನಗರಿ ಇವಾಗ ಏನಾಗಿದೆ, ಆನೆಗಳು ಹುಲಿಗಳು ಕಾಡು ಪ್ರಾಣಿಗಳು ಅಲ್ಲಿ ವಾಸ ಮಾಡುತ್ತಿರುವಂತಹ ಸಮಯ ಸಂದರ್ಭವನ್ನು ಕಣ್ಣಾರೆ ಕಂಡಿದ್ದೇನೆ ಅಂತ ಹೇಳ್ತಾನೆ. ಅಂದ್ರೆ 6 ತಿಂಗಳಲ್ಲಿ ಆಗಿರುವಂತ ಭಯಂಕರವಾದ ಪರಿಸ್ಥಿತಿ ಸ್ವಲ್ಪ ಇಮ್ಯಾಜಿನೇಷನ್ ನೋಡ್ಕೊಡ್ರಿ. ಯಾಕಂದ್ರೆ ಭವ್ಯವಾದಂತಹ ಸುಂದರವಾದಂತಹ ನಗರಿ, ನಾವಿವತ್ತು ಸಿಂಗಾಪುರ್ನ ನೋಡ್ತೀವಿ ಹೌದಲ್ಲ, ನಾವು ಯಾವ ರೀತಿ ಸಿಂಗಾಪುರ್ನ ನೋಡ್ತೀವಿ, ಯಾವ ರೀತಿ ದುಬೈನ ನೋಡ್ತೀವಿ, ಇವತ್ತಿನ ಸಂದರ್ಭ ಸನ್ನಿವೇಶದಲ್ಲಿ ಇವೆಲ್ಲ ಸಿಟಿಗಳು, ನ್ಯೂಯಾರ್ಕ್ ಆಗಿರ್ಬೋದು, ಅದೇ ರೀತಿ ವಾಷಿಂಗ್ಟನ್ ಆಗಿರ್ಬೋದು, ಭಾರತದ ಸುಂದರ ನಗರಿಗಳು ಅಂತ ನಾವು ಏನು ಹೇಳ್ತೀವಲ್ಲ, ಎಲ್ಲ ರಾಜ್ಯಗಳ ರಾಜಧಾನಿಗಳು ಆಗಿರ್ಬೋದು, ಇವತ್ತಿನ ಬೆಂಗಳೂರು ಆಗಿರ್ಬೋದು, ಈ ಸುಂದರವಾದ ನಗರಿಗಳು ಹೈದರಾಬಾದ್ ಆಗಿರ್ಬೋದು, ಅಷ್ಟೇ ಅಲ್ಲ ಜೈಪುರ್ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಇವೆಲ್ಲ ಸುಂದರ ನಗರಿಗಳು. ಯಾಕಂದ್ರೆ ಮುಂಬೈ ಅಂತೂ ದೇಶದ ಆರ್ಥಿಕ ನಗರಿ ಅಂತ ಕರಿತೀವಿ. ಈ ರೀತಿ ಎಲ್ಲ ಇಂಥ ಸುಂದರ ನಗರಿಗಳು ನೋಡ್ತೀವಲ್ಲ, ಆ ಸಮಯದ ಜಗತ್ತಿನ ಸುಂದರ ನಗರಗಳಲ್ಲಿ ಯಾವುದಪ್ಪ, ಹಂಪಿ ಆಗಿತ್ತು, ವಿಜಯನಗರ ಸಾಮ್ರಾಜ್ಯವಾಗಿತ್ತು. ಬಟ್ ಇವತ್ತಿನ ಸ್ಟೇಟ್ಮೆಂಟ್ ನಾವು ನೋಡಿದಾಗ ಅವಾಗ ಅದೇ 6 ತಿಂಗಳ ನಂತರದಲ್ಲಿ ಇಟ್ಲಿ ಪ್ರವಾಸಿಗೆ ಏನ್ ಹೇಳ್ತಾನೆ, ಯಾವ ಪ್ರದೇಶದಲ್ಲಿ ಭವ್ಯವಾದ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಿತ್ತಲ್ಲ ಆ ಪ್ರದೇಶದಲ್ಲಿ ಇವತ್ತು ಹುಲಿಗಳು ಪ್ರಾಣಿಗಳು ಕಾಡು ಪ್ರಾಣಿಗಳು ವಾಸ ಮಾಡುತ್ತಿರುವಂತಹ ಸನ್ನಿವೇಶವನ್ನು ನಾವು ನೋಡ್ತಿದ್ದೀವಿ ಅಂತ ಹೇಳ್ತಾನೆ. ಈ ರೀತಿ ಸಾಮ್ರಾಜ್ಯದ ಅವನತಿ ಭಯಂಕರವಾಗಿರ್ತದ. ರಾಜಮನೆತನ ಪಲಾಯನಗೊಂಡು ಅಲ್ಲಿ ಏನ್ ಮಾಡುತ್ತಪ್ಪ ಅಂದ್ರೆ, ಅಲ್ಲಿ ಮುಂದಿನ ಅರೆಡು ಮನೆತನ ಅಂತ ಹೇಳ್ತೀವಿ, ಅರೆಡು ಮನೆತನ ಆಳ್ವಿಕೆ ಮಾಡುತ್ತದ. 1570 ರಿಂದ 1646 ರೀತಿ ಮುಂದುವರಿಯುತ್ತದೆ ಅವರ ಆಳ್ವಿಕೆ ಅಂತ ಹೇಳ್ತೀವಿ. ರಾಮರಾಯನ ಸಹೋದರ ಯಾರು ಬರ್ತಾರಪ್ಪ ಅಂದ್ರೆ ತಿರುಮಲ ಅಂತ ಹೇಳ್ತೀವಿ. ಈ ತಿರುಮಲ ಅಧಿಪತಿಯನ್ನು ಸಾಧಿಸಿ ಆಳ್ವಿಕೆಯನ್ನು ಪ್ರಾರಂಭಿಸ್ತಾನ. ಈತ ಆ ಸಮಯದಲ್ಲಿ ಪೇನುಕೊಂಡವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾನೆ. ಆನೆಗುಂದಿ ನಂತರ ಹಂಪಿ, ಹಂಪಿ ನಂತರ ಪೇನುಕೊಂಡವನ್ನು ತನ್ನ ರಾಜಧಾನಿಯನ್ನಾಗಿ, ಮೂರು ರಾಜಧಾನಿಗಳನ್ನು ಮಾಡಿಕೊಂಡು ಆಳ್ವಿಕೆ ಮಾಡಿರುವಂತಹ ರಾಜಮನೆತನ ಯಾವುದಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಅನ್ನೋದು ನಮಗೆ ಗೊತ್ತಾಗಬೇಕು. ನೋಡ್ರಿ, ಇವ್ರು ಏನ್ ಮಾಡ್ತಾರ ಮುಂದಂದ್ರೆ, ಮೂರನೇ ಶ್ರೀರಂಗರಾಯ ಅಂತ ಹೇಳಿ ವಿಜಯನಗರ ಸಾಮ್ರಾಜ್ಯದ ಕೊನೆಯ ದೊರೆ ಆಳ್ವಿಕೆ ಮಾಡ್ತಾನೆ. ಯಾರು? ಮೂರನೆಯ ಶ್ರೀರಂಗರಾಯ ಅಂತ ಹೇಳಿದ ವ್ಯಕ್ತಿ ಏನ್ ಮಾಡ್ತಾನ, ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅರಸರಾಗಿ ಆಳ್ವಿಕೆ ಮಾಡ್ತಾನ. ಈತ ಗೋಳಖಂಡ ಮತ್ತು ವಿಜಾಪುರದಿಂದ ಸೋತು ತನ್ನ ರಾಜ್ಯವನ್ನು ಕಳ್ಕೋತಾನೆ. ಗೋಳಖಂಡದ ಸುಲ್ತಾನರು ಮತ್ತು ವಿಜಯಪುರದ ಸುಲ್ತಾನರಿಂದ ಸೋತು ಏನ್ ಮಾಡ್ತಾನೆ, ಸಾಮ್ರಾಜ್ಯವನ್ನು ಕಳೆದುಕೊಳ್ತಾನ ಅಂತ ಗೊತ್ತಾಗುತ್ತೆ. ಇವರ ಆಡಳಿತ ವ್ಯವಸ್ಥೆ, ಆಡಳಿತ ಕೇಂದ್ರೀಕರಣ ವ್ಯವಸ್ಥೆ ಅಂತ ನಾವು ನೋಡಿದಾಗ ನೋಡ್ರಿ ನಮಗೆ ಗೊತ್ತಾಗತ್ತ, ಇವರ ಆಡಳಿತ ವ್ಯವಸ್ಥೆಯನ್ನೇ
ಒಡೆಯರು ಅಂತ ಹೇಳ್ತೀವಿ ನಾವು. ಈ ಒಡೆಯ ರಾಜಮನೆತನ ಏನ್ ಮಾಡುತ್ತೆ, ಇದೇ ಆಡಳಿತ ವ್ಯವಸ್ಥೆಯನ್ನು ಮೈಸೂರಿನ ಒಡೆಯರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಮುಂಬರುವ ವಿಜಯನಗರ ಸಾಮ್ರಾಜ್ಯದ ನಂತರ ಒಡೆಯರು ಏನ್ ಬರ್ತಾರಲ್ಲ ನಾವು ತಿಳ್ಕೋಬಹುದು. ನೋಡ್ರಿ ಇಲ್ಲಿ ನೋಡ್ರಿ, ವಿಜಯನಗರ ಸಾಮ್ರಾಜ್ಯ ಕೇಂದ್ರೀಕೃತವಾದಂತಹ ಆಡಳಿತ ವ್ಯವಸ್ಥೆ ಹೊಂದಿದ್ರು. ರಾಜನೇ ಈ ಸಾಮ್ರಾಜ್ಯಕ್ಕೆ ಶ್ರೇಷ್ಠ ದೊರೆಯಾಗಿದ್ದ, ರಾಜನೇ ಈ ಸಾಮ್ರಾಜ್ಯಕ್ಕೆ ಶ್ರೇಷ್ಠ ದೊರೆಯಾಗಿದ್ದ. ಮಂತ್ರಿ ಮಂಡಲ ವ್ಯವಸ್ಥೆಯನ್ನು ಹೊಂದಿದ್ರು ಅಂತ ಗೊತ್ತಾಗತ್ತ. ಈ ಮಂತ್ರಿ ಮಂಡಲವನ್ನು ಮಹಾ ಪ್ರಧಾನ ಮಂತ್ರಿಗಳು ಅಂತ ಹೇಳ್ತೀವಿ. ಅಂದ್ರೆ ಪ್ರಧಾನಿ ಅಥವಾ ಮಹಾಪ್ರಧಾನಿ ಅಂತ ಹೇಳಿ ಪ್ರಧಾನಿ ಹುದ್ದೆಯು ಅವರಲ್ಲಿ ಇತ್ತು, ಪ್ರಧಾನಿ ಹುದ್ದೆ ಇತ್ತು. ಅದೇ ರೀತಿ ನೋಡ್ರಿ, ದಂಡನಾಯಕ ಮಹಾಸಾಮಂತ ಅಂತ ಹೇಳ್ತಾರೆ. ಅದೇ ರೀತಿ ಸಾಮ್ರಾಜ್ಯದಲ್ಲಿ ರಾಜ್ಯ ಸಾಮಂತ ಎಂಬ ಅಧಿಕಾರಿಯು ರಾಜನ ಆಜ್ಞೆಯನ್ನು ದೃಢೀಕರಿಸುತ್ತಿದ್ದ. ರಾಜ ಸಾಮಂತ ಎಂಬ ಅಧಿಕಾರಿಯು ರಾಜನ ಆಜ್ಞೆಯನ್ನು ದೃಢೀಕರಿಸುತ್ತಿದ್ದ. ಈತ ಸೆಕ್ರೆಟರಿಯೇಟ್ ಲೆವೆಲ್ದಾಗ ವರ್ಕ್ ಮಾಡ್ತಿದ್ದ, ಇವತ್ತಿನ ಸೆಕ್ರೆಟರಿಯೇಟ್ ಲೆವೆಲ್ದಾಗ ವರ್ಕ್ ಮಾಡ್ತಿದ್ದ. ರಾಯಸಮ ಅಂತ ಹೇಳಿ ಒಂದು ಇಲಾಖೆಯನ್ನು ಸ್ಥಾಪಿಸಿದ್ರು. ಇದೇ ರೀತಿ ರಾಯಸಮ ಎಂಬ ಇಲಾಖೆಯನ್ನು ಮಾಡಿದ್ರಲ್ಲ, ಇದೇ ರೀತಿ ಇಲಾಖೆಗಳನ್ನು ಮಾಡಿಕೊಂಡು ಆಳ್ವಿಕೆಯನ್ನು ಮಾಡುತ್ತಿರುವಂತಹ ಈ ರಾಜ ಮನೆತನ ಇವರು ಪ್ರಾಂತ್ಯಾಡಳಿತ ವ್ಯವಸ್ಥೆಯನ್ನು ಯಾವ ರೀತಿ ಇಟ್ಕೊಂಡಿದ್ರು ಅಂತ ನಾವು ನೋಡಬೇಕು. ಈ ಪ್ರಾಂತ್ಯದ ಆಡಳಿತ ವ್ಯವಸ್ಥೆಯು ಇವತ್ತಿನ ನಾವು ಕರ್ನಾಟಕದ ಅಥವಾ ಭರತ ಭೂಮಿಯ ಭರತಖಂಡದ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಡಳಿತ ವ್ಯವಸ್ಥೆಯನ್ನು ನೋಡಬಹುದು. ನೋಡ್ರಿ ಇಲ್ಲಿ ಆಡಳಿತ ಅನುಕೂಲಕ್ಕಾಗಿ ರಾಜ್ಯಗಳನ್ನು ವಿಂಗಡಣೆ ಮಾಡಿದ್ರು ಅವರು. ನೋಡ್ರಿ ಪ್ರಾಂತ್ಯಗಳಂತ ಏನ್ ಮಾಡಿದ್ರಲ್ಲ ಅದಕ್ಕೆ ಪ್ರಾಂತ್ಯಾಧಿಕಾರಿ ಇಟ್ಟಿದ್ರು. ಈ ಪ್ರಾಂತ್ಯಗಳನ್ನು ನಾಡುಗಳಾಗಿ ಡಿವೈಡ್ ಮಾಡಿ ಇದಕ್ಕೆ ನಾಡಗಾವನ್ನು ಇಟ್ಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಅದೇ ರೀತಿ ಈ ನಾಡುಗಳನ್ನು ಸೀಮೆಗಳಾಗಿ ಡಿವೈಡ್ ಮಾಡಿ ಅದಕ್ಕೆ ಗೌಡರಿಗೆ ಹೆಡ್ ಮಾಡಿದ್ರು. ಇಲ್ಲೇನು ಬರ್ತಾವಲ್ಲ ನ್ಯಾಯ, ಇಲ್ಲೇನು ಬರ್ತಾವಲ್ಲ ತಕರಾರುಗಳು, ಈ ಸೀಮೆಗೆ ಬರುವಂತ ತಕರಾರುಗಳು ಈ ಗೌಡ್ರೇ ಮುಗಿಸ್ಬೇಕು ಅಲ್ಲಿ, ಈ ರೀತಿ ಕೊಟ್ಟಿದ್ರು. ಅದೇ ರೀತಿ ಮಾಗ್ನಿ ಎಂಬ ಭೂ ಪ್ರದೇಶವನ್ನು ಸಹಿತ ವಿಂಗಡಣೆ ಮಾಡಿದ್ರು. ಯಾವ ರೀತಿ ಈ ವ್ಯವಸ್ಥೆಯನ್ನು ಇಟ್ಟುಕೊಂಡಿದ್ರಲ್ಲ ಅದರಲ್ಲಿ ಮಾಗ್ನಿ ಅಂತ ಡಿವೈಡ್ ಮಾಡಿದ್ರು. ಹಿಂಗ ಏನ್ ಮಾಡಿದ್ರು ಅಂದ್ರೆ ಒಂದೊಂದೊಂದೊಂದು ಡಿವೈಡ್ ಮಾಡಿ ವ್ಯವಸ್ಥಿತವಾದ ಸುವ್ಯವಸ್ಥಿತವಾದ ಭದ್ರವಾದ ಆಳ್ವಿಕೆಯನ್ನು ಕನ್ನಡದ ಜನರಿಗೆ ಕೊಡ್ತಿದ್ರು. ಈ ರೀತಿ ಏನಾಗತ್ತಪ್ಪ ಅಂದ್ರೆ ಇವರ ಆಡಳಿತ ವ್ಯವಸ್ಥೆಯನ್ನು ನಾವು ನೋಡಬಹುದು ಅಂತ ಗೊತ್ತಾಗುತ್ತೆ. ಅದೇ ರೀತಿ ಇವರ ಕಾಲದ ಸೇನಾಡಳಿತ ವ್ಯವಸ್ಥೆ ಅಂತ ನೋಡಬೇಕು. ಸೇನಾಡಳಿತ ವ್ಯವಸ್ಥೆ ಅಂದ ತಕ್ಷಣ ಕಾಲ್ದಳ, ಅಶ್ವದಳ, ಗಜದಳ ಈ ಎಲ್ಲ ಪಡೆಗಳನ್ನು ಇಟ್ಕೊಂಡೇ ಆಳ್ವಿಕೆ ಮಾಡ್ತಿದ್ರು ಅನ್ನೋದು ಗೊತ್ತಾಗತ್ತೆ. ಆದರೆ ಇವರ ಬಗ್ಗೆ ತಿಳಿದುಕೊಳ್ಳಲು ಒಂದು ಶ್ರೇಷ್ಠವಾದ ವಿಚಾರ ಅಂದ್ರೆ 11 ಲಕ್ಷಕ್ಕೂ ಹೆಚ್ಚು ಸೈನ್ಯವನ್ನು ಹೊಂದಿದ್ರು ಅಂತ ಗೊತ್ತಾಗುತ್ತೆ. ಎಷ್ಟು 11 ಲಕ್ಷಕ್ಕೂ ಹೆಚ್ಚು ಸೈನ್ಯವನ್ನು ಹೊಂದಿದ್ರು ಅಂತೇಳಿ ಸ್ವತಃ ಅಬ್ದುಲ್ ರಜಾಕ್, ವಿದೇಶಿ ಪ್ರವಾಸಿಗ ಸ್ವತಃ ಅಬ್ದುಲ್ ರಜಾಕ್ ಈ ವಿಷಯವನ್ನು ಇಲ್ಲಿ ಹೇಳ್ತಾನೆ. ಏನಂತ, 11 ಲಕ್ಷಕ್ಕೂ ಹೆಚ್ಚು ಸೈನ್ಯವನ್ನು ಹೊಂದಿರುವಂತಹ ಜಗತ್ತಿನ ಬಲಾಢ್ಯವಾದ ಸಾಮ್ರಾಜ್ಯ ಅಂತ ಹೇಳ್ತಾನೆ. ನಾನು ಹೇಳಿದಾಗೆ ಕಾಲ್ದಳ, ಅಶ್ವದಳ, ಪಿರಂಗಿದಳ ಮತ್ತು ಗಜಪಡೆಗಳನ್ನು ಹೊಂದಿದ್ರು ಅನ್ನೋದು ನಮಗೆ ಗೊತ್ತಾಗತ್ತಾ. ಇವರು ವಿಜಯನಗರ ಸಾಮ್ರಾಜ್ಯದವರು ಪೋರ್ಚುಗೀಸರ ಸಹಾಯವನ್ನು ಪಡೆದಿದ್ದರು. ಅದರ ಮುಖಾಂತರ ಅರಬ್ ಮತ್ತು ಪರ್ಷಿಯನ್ರ ಕುದುರೆಗಳನ್ನು ಖರೀದಿ ಮಾಡುತ್ತಿದ್ದರು. ಅರಬ್ ಮತ್ತು ಪರ್ಷಿಯಾದ ಕುದುರೆಗಳನ್ನು ಪೋರ್ಚುಗೀಸರ ಮುಖಾಂತರ ಖರೀದಿ ಮಾಡುತ್ತಿದ್ದರು ಅಂತ ನಮಗೆ ಗೊತ್ತಾಗುತ್ತೆ. ವಿದೇಶಿಯೊಂದಿಗೆ ಸಂಪರ್ಕ ಹೊಂದುವುದರೊಂದಿಗೆ ಅವರಿಗೆ ಇಲ್ಲಿ ಸ್ಥಾನಮಾನವನ್ನು ಕೊಟ್ಟಿದ್ರು. ಭರತ ಖಂಡದಲ್ಲಿ, ದಕ್ಷಿಣ ಭಾರತದಲ್ಲಿ ಅವರಿಗೆ ಒಂದು ಕೋಟೆಯನ್ನು ಕಟ್ಟಲು ಅನುಕೂಲ ಮಾಡಿಕೊಟ್ಟಿದ್ರು. ಎಲ್ಲಿ? ಈ ಭೂಭಾಗದಲ್ಲಿ ಅಂತ ಹೇಳ್ತೀವಿ. ಅದೇ ರೀತಿ ನಾವು ಕಂದಾಚಾರ ಎಂಬ ಹೊಸ ಸೈನಿಕರನ್ನು ಸಂಘಟನೆ ಮಾಡುವುದನ್ನು ನೋಡ್ತೀವಿ. ಈ ಕಂದಾಚಾರ ಸೈನ್ಯಕ್ಕೆ ಸೇನೆಯಲ್ಲಿ ನಾಯಂಕರ್ ಎಂಬ ಪದವಿಯನ್ನು ಸೃಷ್ಟಿಸಿದರು. ಯಾವುದು? ನಾಯಂಕರ್ ಎಂಬ ಪದವಿ. ಇಲ್ಲದೇ ಈ ನಾಯಂಕರ್ ಎಂಬ ಪದವಿಯ ಅರ್ಥ ನಾನು ನಿಮಗೆ ಹೇಳ್ತೀನಿ. ನಾಯಂಕರ್ ಎಂಬ ಪದ್ಧತಿ ಯಾವ ರೀತಿ ಅಂದರೆ ನಿರ್ದಿಷ್ಟ ಪ್ರದೇಶದಲ್ಲಿ ನಿಯಂತ್ರಿಸುವ ಮಿಲಿಟರಿ ಮುಖ್ಯಸ್ಥರು ಅಂತ ಹೇಳ್ತಾರೆ. ಡಿವೈಡ್ ಮಾಡಿದ್ರು ಈ ಭೂಭಾಗದಲ್ಲಿ ಈ ಸೈನ್ಯ, ಈ ಭೂಭಾಗದ ಈ ಸೈನ್ಯ, ಆ ಸೈನ್ಯಕ್ಕೆ ಈತ ಹೆಡ್. ಇಷ್ಟೊಂದು ಸೈನ್ಯ, 1,000 ಇರ್ಬೋದು, 1,00,000 ಇದ್ದಿರ್ಬೋದು, 5,000 ಇದ್ದಿರ್ಬೇಕು, 1,000-2,000 ಇದ್ದಿರ್ಬೇಕು. ಆ ಸೈನ್ಯಕ್ಕೆ ಆ ಹೆಡ್ ಇರ್ತಿದ್ದ, ಅವನನ್ನು ನಾಯಂಕರ್ ಅಂತ ಕರೀತಿದ್ರು. ನಿರ್ದಿಷ್ಟ ಭೂಪ್ರದೇಶ, ಆ ನಿರ್ದಿಷ್ಟ ಭೂಪ್ರದೇಶಕ್ಕೆ ಏನೇ ಆದರೂ ಸಹಿತ ಆತ ಸೈನ್ಯದ ಮುಖಾಂತರ ಅಲ್ಲಿ ನಿಯಂತ್ರಣ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಈ ಮಿಲಿಟರಿ ವ್ಯವಸ್ಥೆಯಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ಇಟ್ಕೊಂಡಿದ್ರು. ಇದೇ ರೀತಿ ರಾಜನು ಒಬ್ಬ ನಾಯಕನಿಗೆ ಮತ್ತು ಪಾಳೆಗಾರನಿಗೆ ಈ ಸೈನಿಕ ಸೇವೆಯನ್ನು ಕೊಡುತ್ತಿದ್ದ. ಅಂದರೆ ಪಾಳೆಗಾರನಿಗೆ ಸೈನಿಕ ಸೇನೆಯ ಷರತ್ತಿನ ಮೇರೆಗೆ ಆತನಿಗೆ ಕೊಡುತ್ತಿದ್ದ. ಅದರ ಅನುಗುಣವಾಗಿ ಭೂಮಿಯನ್ನು ಸಹಿತ ಕೊಡುತ್ತಿದ್ರು. ಈ ನಾಯಂಕರ್ ಪದ್ಧತಿಗೆ ಭೂಮಿಯನ್ನು ಸಹಿತ, ಯಾಕಂದರೆ ಸೈನ್ಯವನ್ನು ಸಾಕಲು ಹಣ ಬೇಕಲ್ಲ,
ಸೈನ್ಯದ ದುಂದು ವೆಚ್ಚಗಳು ಆ ನೋಡಲು ಹಣ ಬೇಕಲ್ಲ ಅವರಿಗೆ ಇಂತಿಷ್ಟು ಭೂಭಾಗವನ್ನು ಬಿಟ್ಟುಕೊಡ್ತಿದ್ರು ಸಾಮಂತಿಕೆ ಇದ್ದ ಹಾಗೆ ಅದು ಈ ರೀತಿ ಮಾಡ್ಕೊಂಡಿದ್ರು ಇಲ್ಲಿ ರಾಜನನ್ನು ಭೂಮಿಯ ಸ್ವಾಮಿ ಅಂತ ಕರೀತಿದ್ರು ರಾಜನನ್ನು ಭೂಮಿಯ ಸ್ವಾಮಿ ಅಂತ ಕರೀತಿದ್ರು ಆದರೆ ಇವರು ಆ ನಾಯಕರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ರು ಅಂತ ನಾವು ಮಧ್ಯಕಾಲೀನ ಇತಿಹಾಸವನ್ನು ಓದುವಂತಹ ಸಂದರ್ಭದಲ್ಲಿ ಅಕ್ಬರ್ನ ಕಾಲಾವಧಿಯಲ್ಲಿ ಮನ್ಸಬ್ದಾರಿ ಪದ್ಧತಿಯನ್ನು ಓದ್ತೀವಿ ಯಾವುದು ಮನ್ಸಬ್ದಾರಿ ಪದ್ಧತಿ ಅದೇ ಟೈಪ್ ಆಫ್ ಮನ್ಸಬ್ದಾರಿನ ಅಂತ ಹೇಳ್ಬೋದು ಆ ಟೈಪ್ ಏನ್ ಮಾಡ್ಕೊಂಡಿದ್ರು ಇವರು ಸಹಿತ ಇಂತಿಷ್ಟು ಸೈನ್ಯದ ದುಂದು ವೆಚ್ಚವನ್ನು ನೀವು ನೋಡ್ಕೋಬೇಕು ಇಂತಿಷ್ಟು ಸೈನ್ಯದ ದುಂದು ವೆಚ್ಚವನ್ನು ನೀವು ನೋಡ್ಕೋಬೇಕು ಅದು ನಯಂಕರ್ ಪದ್ಧತಿ ಅಂತ ಕರಿತೀವಿ ಈ ರೀತಿ ಮಾಡ್ಕೊಂಡಿದ್ರು ಇದು ಸಾಮಾಜಿಕ ವ್ಯವಸ್ಥೆ ಇವರ ಕಾಲದ ಸಾಮಾಜಿಕ ವ್ಯವಸ್ಥೆ ಅಂತ ನಾವು ನೋಡಿದಾಗ ಸಾಮಾಜಿಕ ವ್ಯವಸ್ಥೆ ಅಂತ ನಾವು ನೋಡಿದಾಗ ನೋಡ್ರಿ ಸಂತೋಷ್ ಲಾಡ್ ಫೌಂಡೇಶನ್ ಬಗ್ಗೆ ನಾನು ಸ್ಪೆಷಲ್ ಆಗಿ ನಿಮಗೆ ಹೇಳಲು ಇಷ್ಟಪಡ್ತೀನಿ ನೋಡ್ರಿ ನಾವು ಸತತವಾಗಿ ಸುಮಾರು 89 ದಿನಗಳವರೆಗೆ ಸಕ್ಸಸ್ಫುಲ್ ಆಗಿ ಕ್ಲಾಸ್ ಅನ್ನು ಮಾಡ್ಕೊಂಡು ಬಂದಿದ್ದೀವಿ ಇದು ಸಮಸ್ತ ಕರ್ನಾಟಕದ ಎಲ್ಲ ಯುವಕರಿಗೆ ಗೊತ್ತಿರುವಂತಹ ವಿಷಯ ಸಮಸ್ತ ಕರ್ನಾಟಕದ ಎಲ್ಲ ಯುವಕರಿಗೆ ಗೊತ್ತಿರುವಂತಹ ವಿಷಯ ಸಂತೋಷ್ ಲಾಡ್ ಫೌಂಡೇಶನ್ ಸಕ್ಸಸ್ಫುಲ್ ಆಗಿ ಕ್ಲಾಸ್ ನಡೆಸಿದೆ ಇದು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಟ್ಟಿದೆ ಅನ್ನೋದು ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿದೆ ಕರ್ನಾಟಕ ರಾಜ್ಯದ ಸಮಸ್ತ ಯುವಕರಿಗೆ ನಾನು ಕೇಳಿಕೊಳ್ಳುವುದೇನೆಂದರೆ ನಾವು ಈ ಸಂತೋಷ್ ಲಾಡ್ ಫೌಂಡೇಶನ್ ನಡೆಸುತ್ತಿರುವಂತಹ ಈ ಕ್ಲಾಸ್ಗಳನ್ನು ಉಚಿತವಾಗಿ ಕೊಡುವುದರೊಂದಿಗೆ 1 ರೂಪಾಯಿ ಚಾರ್ಜ್ ಅಂತ ಇಟ್ಟಿದ್ವಿ ಈ 1 ರೂಪಾಯಿ ಚಾರ್ಜ್ ಬದಲಿಗೆ ನಾವು ಶಿಕ್ಷಣ ಕ್ರಾಂತಿಯೊಂದಿಗೆ ಪರಿಸರ ಸಂರಕ್ಷಣೆಯಲ್ಲಿಯೂ ಸಹಿತ ನಾವು ಭಾಗಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಸಂತೋಷ್ ಲಾಡ್ ಸರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾನು ಹೇಳೋದನ್ನ ಗಮನವಾಗಿ ಕೇಳ್ರಿ ಸಂತೋಷ್ ಲಾಡ್ ಸರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವೇನು ಮಾಡಿದ್ವಿ ಒಂದು ಸಸಿಯನ್ನು ನೆಡುವುದರ ಮುಖಾಂತರ ಒಂದು ಸಸಿಯನ್ನು ನಿಮ್ಮ ಅಂಗಳದಲ್ಲಿ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಊರಿನಲ್ಲಿ ನಿಮ್ಮ ಪರಿಸರದಲ್ಲಿ ಒಂದು ಸಸಿಯನ್ನು ನೆಡುವುದರ ಮುಖಾಂತರ ನಮಗೆ ನೀವು ಕೊಟ್ಟಿರುವಂಥ 1 ರೂಪಾಯಿ ಮುಟ್ಟಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಬಟ್ ಏನಾಗಿದೆಯಪ್ಪ ಅಂದ್ರೆ ಈ ಸೇವೆಯ ಸಂಪೂರ್ಣ ದುರುಪಯೋಗ ಯಾಕಂದ್ರೆ ಒಳ್ಳೆಯ ಜನರು ಇರುವ ಜಾಗದಲ್ಲಿ ಕೆಟ್ಟ ಜನರು ಇರೋರೇ ಸಂತೋಷ್ ಲಾಡ್ ಫೌಂಡೇಶನ್ ಸಂಪೂರ್ಣವಾಗಿ ಉಚಿತವಾಗಿ ಕ್ಲಾಸಸ್ ಅನ್ನ ಇಡೀ ಕರ್ನಾಟಕ ರಾಜ್ಯಕ್ಕೆ ಕೊಡ್ತಾ ಇದೆ ಕರ್ನಾಟಕ ರಾಜ್ಯದ ಸಮಸ್ತ ಯುವಕರು ಇವತ್ತು ಲೈವ್ ಆಗಿ ನಾವು ನೋಡಿದರೆ ಲೈವ್ ಕ್ಲಾಸಸ್ ಅನ್ನ ಸರಿಸುಮಾರು 80,000-85,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಲೈವ್ ಕ್ಲಾಸ್ ಅನ್ನು ವೀಕ್ಷಣೆ ಮಾಡ್ತಿದ್ದಾರೆ ಇದೇ ಸಮಯದಲ್ಲಿ ನಾನು ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಯುವಕರಿಗೆ ಹೇಳ್ತಾ ಇದ್ದೀನಿ ಸಂತೋಷ್ ಲಾಡ್ ಫೌಂಡೇಶನ್ ನಡೆಸುತ್ತಿರುವಂತಹ ಈ ಆನ್ಲೈನ್ ಕ್ಲಾಸ್ಗೆ 1 ರೂಪಾಯಿನೂ ಚಾರ್ಜ್ ಮಾಡಿಲ್ಲ ಚಾರ್ಜ್ ಏನು ಇಟ್ಟಿದ್ರಲ್ಲ ಅದು ಒಂದು ಸಸಿಯನ್ನು ನಿಮ್ಮ ಅಂಗಳದಲ್ಲಿ ನಿಮ್ಮ ಗ್ರಾಮದಲ್ಲಿ ನೆಡುವುದರ ಮುಖಾಂತರ ಆ ಮುಖಾಂತರ ನಾವು ಅದನ್ನು ಎಕ್ಸೆಪ್ಟ್ ಮಾಡಿದ್ವಿ ಇದಕ್ಕೆ ನೀವೆಲ್ಲರೂ ಅಗ್ರಿ ಆಗಿದ್ರಿ ಆದರೆ ಸಂತೋಷ್ ಲಾಡ್ ಫೌಂಡೇಶನ್ ನಡೆಸುತ್ತಿರುವಂಥ ಕ್ಲಾಸ್ಗಳ ಸಂಪೂರ್ಣ ದುರುಪಯೋಗ ಆಗ್ತಾ ಇದೆ ನೋಡ್ರಿ ಜಾಲತಾಣಗಳಲ್ಲಿ ಇದೊಂದು ಹರಿದಾಡ್ತಾ ಇದೆ ಇಲ್ಲಿ ನೋಡ್ರಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸ್ಪೆಷಲ್ ಆಗಿ ಇಲ್ಲಿ ನೋಡ್ರಿ ಜೋಮ್ ಮಾಡಿ ಈ ಸಿಂಬಾಲ್ ಒಂದಿಗೆ ಸಂತೋಷ್ ಲಾಡ್ ಫೌಂಡೇಶನ್ ಅಂತಿದೆ ಒನ್ ಡೇ ಯಗೋ ಅಂತ ಬರ್ತಾ ಇದೆ ಕೇಳ್ತವ್ರಿ ಸಿಂಬಾಲ್ ಒಂದಿಗೆ ಬರ್ತಾ ಇದೆ ನಾವು ಯೂಟ್ಯೂಬ್ ನಲ್ಲಿ ಹಾಕುತ್ತಿರುವಂತಹ ಕ್ಲಾಸ್ಗಳು ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ ಇದು ನೋಡ್ರಿ ನಾವು ಯೂಟ್ಯೂಬ್ ನಲ್ಲಿ ಹಾಕುತ್ತಿರುವಂತಹ ಕ್ಲಾಸ್ಗಳ ಸಿಂಬಾಲ್ ಅನ್ನ ನಾನು ನಿಮ್ಗೆ ಹೇಳ್ತೀನಿ ಇದು ನಮ್ಮ ಸಿಂಬಾಲ್ ಆಗಿದ್ರು ಸಹಿತ ಇದು ಸುಳ್ಳು ಇದೆ ಇಲ್ಲಿ ನೋಡ್ರಿ ಇದು ಫೇಕ್ ಅಕೌಂಟ್ ಇದೆ ನಿಮ್ಗೆ ನೆನಪಿರಲಿ ಇಲ್ಲಿ ಕೊಟ್ಟಿರುವಂತಹ ವಿಷಯವನ್ನು ನೋಡ್ರಿ ನಮಗೆ ಯೂಟ್ಯೂಬ್ ಇಂದ ಏನು ಹಣ ಬರ್ತಾ ಇಲ್ಲ ನೀವು ಈ ಸೇವೆಗೆ ಹಣ ಹಾಕಬೇಕಂತ ಹೇಳಿ ಇಲ್ಲಿ ಏನಿದು ಫೇಕ್ ವಿಚಾರವನ್ನು ಏನಿಲ್ಲಿ ಹಂಚಿದಾರಲ್ಲ ಇದನ್ನು ನೀವು ಇದಕ್ಕೆ ಮರಳಾಗಬೇಡ್ರಿ ಸಂತೋಷ್ ಲಾಡ್ ಫೌಂಡೇಶನ್ ಸಂತೋಷ್ ಲಾಡ್ ಸರ್ 1 ರೂಪಾಯಿನೂ ಸಹಿತ ಯಾವ ವಿದ್ಯಾರ್ಥಿಗಳ ಕಡೆಯಿಂದ ಅಕ್ಸೆಪ್ಟ್ ಮಾಡಿಲ್ಲ ನೆನಪಿರಲಿ ಇದು ಸಂಪೂರ್ಣವಾಗಿ ಉಚಿತವಾಗಿ ಕರ್ನಾಟಕ ರಾಜ್ಯದ ಯುವಕರಿಗೆ ಕೊಡುತ್ತಿರುವಂತಹ ಸೇವೆಯಾಗಿದೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದಕ್ಕೆ ಯಾರು ಮರಳಾಗಬೇಡ್ರಿ ಈ ಅಕೌಂಟ್ ನಾವು ಓಪನ್ ಮಾಡಿದಾಗ ಇಲ್ಲಿ ನೋಡ್ರಿ ಇಲ್ಲಿ ಕೆಳಗೊಂದು ಕೋಡ್ ಓಪನ್ ಆಗ್ತಾ ಇದೆ ಆ ಕೋಡ್ ಅನ್ನು ನಾವು ನೋಡಿದಾಗ ಅಲ್ಲಿ ಮೇಲೆ ಕ್ಲಿಕ್ ಮಾಡಿದಾಗ ಅದ್ ಕೆಳಗೆ ಅಕೌಂಟ್ ಓಪನ್ ಆಗುತ್ತೆ ಅದಕ್ಕೆ ಹಣ ಹಾಕ್ರಿ ಅಂತ ಹೇಳ್ತಾ ಇದ್ದಾರೆ ಒಂದು ನಯಾ ಪೈಸಾನು ಹಾಕಕ್ ಹೋಗಬೇಡ್ರಿ ಸಂತೋಷ್ ಲಾಡ್ ಫೌಂಡೇಶನ್ ನಿಮ್ಮ ಕಡೆಯಿಂದ ಯಾವುದೇ ರೀತಿಯಾದಂತಹ ಹಣದ ಎಕ್ಸೆಪ್ಟೇಷನ್ ಇಟ್ಟಿಲ್ಲ
ನೀವು ಯಾರು ಸಹಿತ ಅದಕ್ಕೆ ಮರಳಾಗಬೇಡ್ರಿ. ಸಂತೋಷ್ ನಾಡ್ ಫೌಂಡೇಶನ್ಗೆ ಅದರ ಅವಶ್ಯಕತೆ ಇಲ್ಲ. ಸಂತೋಷ್ ನಾಡ್ ಫೌಂಡೇಶನ್ ಯಾವುದೇ ರೀತಿಯಂತ ಹಣದ ಬೇಡಿಕೆ ನಿಮ್ಮ ಮುಂದೆ ಇಟ್ಟಿಲ್ಲ. ಇದು ನೆನಪಿರಲಿ. ಇಲ್ಲಿ ನೋಡ್ರಿ, ಈ ಕೋಡ್ ಅನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ಯು ಪಿ ಐ ಕೋಡ್ ಓಪನ್ ಆಗಿ ಅಲ್ಲಿ ಹಣ ಹಾಕ್ರಿ ಅಂತ ಬರ್ತದೆ. ಒಂದು ನಯಾ ಪೈಸಾನು ಹಾಕಕ್ಕೆ ಹೋಗಬೇಡ್ರಿ, ಅದರ ಅವಶ್ಯಕತೆ ಇಲ್ಲ. ಮತ್ತೊಂದು ಹೇಳ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ಈ ನಮ್ಮ ಭೂಭಾಗದಲ್ಲಿ ನೋಡ್ರಿ, ಯೂಟ್ಯೂಬ್ ಚಾನೆಲ್ಗಳು, ಒಂದು ಸಂತೋಷ್ ಲಾಡ್ ಫೌಂಡೇಶನ್ ಅಂತ ಹೇಳಿ ನೀವು ಯೂಟ್ಯೂಬ್ ಚಾನೆಲ್ಗಳನ್ನ ಸರ್ಚ್ ಮಾಡಿದ್ರೆ ಸುಮಾರು 15ಕ್ಕೂ ಹೆಚ್ಚು ಚಾನೆಲ್ಗಳು ನಿಮ್ಗೆ ಸಿಗ್ತಾವೆ. ಫೇಕ್ ಚಾನೆಲ್ ನಾವು ಯೂಸ್ ಮಾಡ್ತಿದ್ರಲ್ಲ, ಇಲ್ಲಿ ನೋಡ್ರಿ, ನಾವು ಯಾವುದೇ ರೀತಿಯಾದಂತಹ ಕೆಟ್ಟ ವಿಚಾರಧಾರೆ ಇಟ್ಕೊಂಡು ನಾವು ಕ್ಲಾಸ್ ಮಾಡ್ತಾ ಇಲ್ಲ. ನಮ್ಮ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿಸುವ, ಉದ್ಯೋಗವನ್ನು ಕೊಡುವಂತಹ ದೃಷ್ಟಿಯಿಂದ ಸರ್ಕಾರಿ ನೌಕರಿ ಅಪೇಕ್ಷೆ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದನ್ನು ನಾವು ಕೊಡ್ತಾ ಇದ್ದೀವಿ. ಎಜುಕೇಶನ್ ಫ್ರೀ ಆಗಿ ಕೊಡ್ತಾ ಇದೆ ಸಂತೋಷ್ ಲಾಡ್ ಫೌಂಡೇಶನ್. ಸಂತೋಷ್ ಲಾಡ್ ಫೌಂಡೇಶನ್ ಯಾವತ್ತಿಗೂ ರೊಕ್ಕ ಎಕ್ಸೆಪ್ಟ್ ಮಾಡಿಲ್ಲ. ವಿದ್ಯಾರ್ಥಿಗಳ ಜ್ಞಾನವೇ ಸಂತೋಷ್ ಲಾಡ್ ಫೌಂಡೇಶನ್ನ ಶಕ್ತಿಯಾಗಿದೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ಏನು ಈ ಯುವಕರ ಜ್ಞಾನವೇ, ಕರ್ನಾಟಕದ ಯುವಕ ಮತ್ತು ಯುವತಿಯರ ಜ್ಞಾನವೇ ಸಂತೋಷ್ ಲಾಡ್ ಫೌಂಡೇಶನ್ನ ಶಕ್ತಿಯಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ನೆನಪಿರಲಿ, ನಿಸ್ವಾರ್ಥ ವಿಚಾರಧಾರೆಗಳನ್ನು ಇಟ್ಟುಕೊಂಡು ನಾವು ಈ ಕ್ಲಾಸಸ್ನ ಇಡೀ ಕರ್ನಾಟಕ ರಾಜ್ಯದ ಯುವಕರಿಗೆ ಕೊಡ್ತಾ ಇದ್ದೀವಿ. 89 ದಿನಗಳವರೆಗೆ ಸಕ್ಸಸ್ಫುಲ್ ಆಗಿ ಇವತ್ತಿನವರೆಗೂ ಪ್ರಾಮಾಣಿಕವಾಗಿ ನಾವು ಕೊಡುತ್ತಿರುವಂಥ ಈ ಕ್ಲಾಸ್ಗಳನ್ನು ವ್ಯವಸ್ಥಿತವಾಗಿ ಕರ್ನಾಟಕದ ಯುವಕರು ಸದುಪಯೋಗ ಪಡೆದುಕೊಂಡಿದ್ದಾರೆ. ಬಟ್ ಇದೇನು ಬರ್ತಾ ಇದೆಯಲ್ಲ, ಈ ಫೇಕ್ ವಿಚಾರವನ್ನು ನೀವು ಯಾರೂ ಸಹಿತ ಎಕ್ಸೆಪ್ಟ್ ಮಾಡಬೇಡ್ರಿ. ಹಣದ ಅವಶ್ಯಕತೆ ಇಲ್ಲ, ಯಾರು 1 ರೂಪಾಯಿ ಹಾಕಕ್ಕೆ ಹೋಗಬೇಡ್ರಿ. ಇದು ಫೇಕ್ ಇದೆ, ನಾನು ಡೈರೆಕ್ಟಾಗಿ ಕ್ಲಾಸಲ್ಲಿ ಡಿಸ್ಪ್ಲೇ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸಂತೋಷ್ ಲಾಡ್ ಫೌಂಡೇಶನ್ನ ಯೂಟ್ಯೂಬ್ ಕ್ಲಾಸಸ್ ನೀವು ಕೇಳೋದಿತ್ತಂದರೆ ನಿಮಗೆ ಡೈರೆಕ್ಟಾಗಿ ಹೇಳ್ತೀನಿ, ಸಂತೋಷ್ ಲಾಡ್ ಫೌಂಡೇಶನ್ ಆ್ಯಪನ್ನು ಇನ್ಸ್ಟಾಲ್ ಮಾಡುವುದರ ಮುಖಾಂತರವೇ ಅಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ನ ಆ್ಯಪ್ನಲ್ಲಿ ನಾವು ಕೆಳಗೆ ಕೊಟ್ಟಿರುವಂತಹ ಯೂಟ್ಯೂಬ್ನ ಒಂದು ಸಿಂಬಾಲ್ ಕೊಟ್ಟಿದ್ದೀವಿ, ಅದನ್ನು ಕ್ಲಿಕ್ ಮಾಡಿದಾಗ ನಮ್ಮ ಅಕೌಂಟ್ ಓಪನ್ ಆಗುತ್ತೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ, ತೋರಿಸ್ತೀರಾ? ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ಸಂತೋಷ್ ಲಾಡ್ ಸರ್ ಅವರ ಚಿತ್ರ, ಈ ಸಿಂಬಾಲ್ ಇಲ್ಲ, ಫೌಂಡೇಶನ್ನ ಸಿಂಬಾಲ್ ಇಟ್ಟಿಲ್ಲ ನಾವು ಅಲ್ಲಿ. ಅಲ್ಲಿ ಸಂತೋಷ್ ಲಾಡ್ ಸರ್ ಅವರ ಚಿತ್ರವಿದೆ, ನಾವು ಫೌಂಡೇಶನ್ನ ಸಿಂಬಾಲ್ ಇಟ್ಟಿಲ್ಲ ಅಂತ ಹೇಳ್ತಿದ್ದೆ. ನೋಡ್ರಿ, ಇದೇನ ತಗ ತೋರಿಸ್ತೀನಿ, ಯಾಕಂದ್ರೆ ಇಲ್ಲಿ ಡಿಸ್ಪ್ಲೇ ಮಾಡುವುದಕ್ಕಿಂತಲೂ ಡೈರೆಕ್ಟ್ ಆಗಿ ತೋರಿಸಿದ್ದೆ ಬೆಟರ್ ಅಂತ ನನಗೆ ಅನ್ಸುತ್ತೆ. ಇಲ್ಲಿ ನೋಡ್ರಿ, ನಾವು ಸಂತೋಷ್ ಲಾಡ್ ಫೌಂಡೇಶನ್ನ ಕ್ಲಾಸ್ಗಳು ಆ್ಯಪ್ನಲ್ಲಿ ಬಿಡುವುದರ ಮುಖಾಂತರ, ಇಲ್ಲಿ ನೋಡು, ನಾವಿಲ್ಲಿ ಕೊಟ್ಟಿರುವಂತಹ ಯೂಟ್ಯೂಬ್ ಕ್ಲಾಸ್ಗಳು ಫಾಲೋ ಯೂಸ್ ಆನ್ ಅಂತ ಹೇಳ್ತೀವಲ್ಲ, ಈ ಫಾಲೋ ಯೂಸ್ ಆನ್, ಹಾಂ ಓಕೆ, ಇಲ್ಲಿ ನೋಡು, ಈ ಫಾಲೋ ಯೂಸ್ ಆನ್ ಒಳಗೆ ಇಲ್ಲಿರುವಂತಹ ಯೂಟ್ಯೂಬ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ, ಕ್ಲಾಸ್ಗಳು ಈ ರೀತಿ ಓಪನ್ ಆಗುತ್ತೆ. ನಾವು ಸಂತೋಷ್ ಲಾಡ್ ಸರ್ ಅವರ ಸಿಂಬಾಲನ್ನ ಈ ರೀತಿ, ಇಲ್ಲಿ ನೋಡ್ರಿ, ಗಾಂಧಿ ಟೋಪಿ ಅಂತೀವಲ್ಲ, ಗಾಂಧಿ ಟೋಪಿಯನ್ನು ಧರಿಸಿರುವಂತಹ, ಹಸಿರು ಶಾಲನ್ನು ಧರಿಸಿರುವಂತಹ ಚಿತ್ರವನ್ನು ನಾವು ಹಾಕಿದ್ದೀವಿ. ಆ ಚಿತ್ರದಲ್ಲಿ ನಾವು ದಿನದ 24 ಗಂಟೆಯೊಳಗೆ ಇಲ್ಲೇನು ಕ್ಲಾಸ್ ಇರ್ತೀವಲ್ಲ, ಈ ರೀತಿ ನಾವು ಕ್ಲಾಸ್ ಇರ್ತೀವಿ. ನೋಡ್ರಿ, ಗಾಂಧಿ ಟೋಪಿಯನ್ನು, ಸಂತೋಷ್ ಲಾಡ್ ಸರ್ ಅವರ ಗಾಂಧಿ ಟೋಪಿಯನ್ನು ಧರಿಸಿರುವಂತಹ, ಹಸಿರು ಶಾಲನ್ನು ಧರಿಸಿರುವಂತಹ ಚಿತ್ರವನ್ನು ಇಟ್ಟಿದ್ದೀವಿ. ಸಂತೋಷ್ ಲಾಡ್ ಅಂತ ಅಷ್ಟೇ ಇದೆ, ಸಂತೋಷ್ ಲಾಡ್ ಫೌಂಡೇಶನ್ ಅಂತಲ್ಲಿ ಹೆಸರಿಲ್ಲ, ಸಂತೋಷ್ ಲಾಡ್ ಅಂತ ಅಷ್ಟೇ ಹೆಸರಿದೆ. ಅಲ್ಲಿ ನಾವು ಕ್ಲಾಸಸ್ಸನ್ನು ಬಿಡ್ತೀವಿ, 1 ರೂಪಾಯಿನೂ ಎಕ್ಸೆಪ್ಟ್ ಮಾಡಿಲ್ಲ ಅಂಥೇಳಿ ನಾನು ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ. ಎಲ್ಲ ಉಳಿದ ಚಾನೆಲ್ಗಳು ಫೇಕ್ ಚಾನೆಲ್ ಇವೆ, ಅವರು ಇದರ ಸಂಪೂರ್ಣ ದುರುಪಯೋಗ ತೆಗೆದುಕೊಂಡು ಯುವಕರನ್ನು ಮರಳು ಮಾಡ್ತಾ ಇದ್ದಾರೆ. ಸಂತೋಷ್ ಲಾಡ್ ಫೌಂಡೇಶನ್ 1 ರೂಪಾಯಿನೂ ಯಾರ ಹತ್ರ ಎಕ್ಸೆಪ್ಟ್ ಮಾಡಿಲ್ಲ, ಯಾವತ್ತಿಗೂ ಕೇಳಿಲ್ಲ, ಇದು ನಿಮಗೆ ಗೊತ್ತಿರಲಿ. ನಾನು ಡೈರೆಕ್ಟಾಗಿ ಓಪನ್ ಮಾಡಿ ತೋರಿಸಿದ್ದೀನಿ. ಇಲ್ಲಿ ನೋಡ್ರಿ, ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಬರುವಂತಹ, ಈ ನಮ್ಮ ಪ್ಲೇಸ್ಟೋರ್ನಲ್ಲಿ ಬರುವಂತಹ ಸಂತೋಷ್ ಲಾಡ್ ಫೌಂಡೇಶನ್ ಆ್ಯಪ್ ಒಳಗೆ ಇಲ್ಲಿ ಯೂಟ್ಯೂಬ್ ಚಾನಲನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಸಂತೋಷ್ ಲಾಡ್ ಅಂತ ಅಷ್ಟೇ ಬರುತ್ತೆ, ಸಂತೋಷ್ ಲಾಡ್ ಫೌಂಡೇಶನ್ ಅಂತ ಬರಲ್ಲ, ಸಂತೋಷ್ ಲಾಡ್ ಅಂತ ಅಷ್ಟೇ ಬರುತ್ತೆ. ಸಂತೋಷ್ ಲಾಡ್ ಸರ್ ಅವರ ಚಿತ್ರ ಯಾವ ರೀತಿ ಇದೆ, ಹಸಿರು ಶಾಲನ್ನು ಧರಿಸಿರುವಂತಹ, ಗಾಂಧಿ ಟೋಪಿಯನ್ನು ಧರಿಸಿರುವಂತಹ ಚಿತ್ರವಿದೆ. ಅಲ್ಲಿ ನಾವು ಕೆಳಗೆ ಕ್ಲಾಸಸ್ಸನ್ನು ಕೊಟ್ಟಿದ್ದೀವಿ. ಉಳಿದ ಎಲ್ಲ ಯೂಟ್ಯೂಬ್ ಚಾನಲ್ಗಳು ಫೇಕ್ ಇವೆ, ನೀವು ಅಲರ್ಟ್ ಆಗಿರಿ. ಸಂತೋಷ್ ಲಾಡ್ ಸರ್ ಅವರ ಚಿತ್ರ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ಹಿಂದೆ ಮಾಡಿರಿ.
ಆ ಸಂತೋಷ್ ಲಾಡ್ ಸರ್ ಅವರ ಹಿಂದಿದ್ದಾರೆ, ನಾನು ಅದೇ ಹೇಳ್ತೀನಿ, ಒಂದು ರೂಪಾಯಿ ಅಕ್ಸೆಪ್ಟ್ ಮಾಡಿಲ್ಲ. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಅಲರ್ಟ್ ಮಾಡ್ತಾ ಇದ್ದೀವಿ, ಎಲ್ಲ ಯುವಕರಿಗೆ ಅಲರ್ಟ್ ಮಾಡ್ತಾ ಇದ್ದೀವಿ. ಸಂತೋಷ್ ಲಾಡ್ ಸರ್ ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ನ ಕನಸು ಕರ್ನಾಟಕದ ಯುವಕರಿಗೆ ಉದ್ಯೋಗ ಕೊಡುವುದು, ಕರ್ನಾಟಕದ ಯುವಕರಿಂದ ಯಾವುದೇ ರೀತಿಯ ಹಣವನ್ನು ವಸೂಲಿ ಮಾಡುವುದು ಇಲ್ಲ, ಇದು ನಿಮಗೆ ನೆನಪಿರಲಿ. ಇದಕ್ಕೆಲ್ಲಕ್ಕೂ ಸಹಿತ ನೀವು ಕೋಆಪರೇಟ್, ಯಾಕಂದರೆ 89 ದಿನಗಳವರೆಗೆ ನಡೆಸುತ್ತಿರುವಂಥ ಈ ಕ್ಲಾಸ್ಗಳಿಗೆ ನೀವು ಸಕಾರಾತ್ಮಕವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಿ, ಇದಕ್ಕೆಲ್ಲಕ್ಕೂ ಕೋಆಪರೇಟನ್ನು ಮಾಡಿದ್ದೀರಿ, ಇದಕ್ಕೂ ಸಹಿತ ಕೋಆಪರೇಟ್ ಮಾಡ್ತೀರಿ ಅಂತ ನಾನು ಬಯಸ್ತೀನಿ. ಯಾಕಂದರೆ ವಿದ್ಯೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಇದು ಏನಂತಾರೆ, ಹುಲಿಯ ಹಾಲಿನ ಹಾಗೆ ಅಂತ ಹೇಳ್ತಾರೆ. ನಾವು ಕೊಟ್ಟಿರುವಂಥ ವಿದ್ಯೆ, ಆ ವಿದ್ಯೆ 90 ದಿನಗಳ ಈ ಕೋರ್ಸನ್ನು ಪ್ರಾಮಾಣಿಕವಾಗಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಉದ್ದೇಶದಿಂದ ಕೊಟ್ಟಿದ್ದೀವಿ. ಇಲ್ಲಿ ಆಗುತ್ತಿರುವಂಥ ತಪ್ಪುಗಳು, ಸಾಮಾಜಿಕ ಜಾಲತಾಣಗಳಲ್ಲಿ ಆಗುತ್ತಿರುವಂಥ ತಪ್ಪುಗಳು, ನೀವು ಅದನ್ನು ನೆಗ್ಲೆಕ್ಟ್ ಮಾಡಿ ಅಂತ ಹೇಳ್ತೀವಿ. ಅದು ನಮ್ಮದಲ್ಲ, ನಮ್ಮದು ಸಂತೋಷ್ ಲಾಡ್ ಸರ್ ಅವರ ಚಿತ್ರವನ್ನು ನೋಡಬೇಕಾದ್ರೆ, ಯೂಟ್ಯೂಬ್ ನೋಡಬೇಕಾದ್ರೆ ಸಂತೋಷ್ ಲಾಡ್ ಅಂತ ಅಷ್ಟೇ ಇದೆ, ಸಂತೋಷ್ ಲಾಡ್ ಫೌಂಡೇಶನ್ ಅಂತಿಲ್ಲ. ಸಂತೋಷ್ ಲಾಡ್ ಫೌಂಡೇಶನ್ ಅಂತೇಳಿ ನಮ್ಮ ಆ್ಯಪ್ ಇದೆ, ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೆಳಗೆ ಕೊಟ್ಟಿರುವಂತಹ ಯೂಟ್ಯೂಬ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿದಾಗ ಮಾತ್ರ ನಮ್ಮದು ಚಾನಲ್ ಓಪನ್ ಆಗುತ್ತೆ, ಅಲ್ಲಿ ನೀವು ಕ್ಲಾಸಸ್ಸನ್ನು ವ್ಯವಸ್ಥಿತವಾಗಿ ಕೇಳಬಹುದು ಅಂತ ಹೇಳ್ತೀನಿ. ಓಕೆ, ಮುಂದಿನ ವಿಷಯವನ್ನು ನೋಡೋಣ. ಅಚ್ಯುತ ಇದು ಸಾಮ್ರಾಜ್ಯದ ಸೋಲನ್ನು ನೋಡಿದ್ದೀವಿ, ವಿಜಯನಗರ ಸಾಮ್ರಾಜ್ಯದ ಸೋಲನ್ನು ನಾವು ಕಂಡಿದ್ದೀವಿ. ಈಗ ಮುಂದೆ ಆ ಪ್ರದೇಶದಿಂದ ಪಲಾಯನ ಆಗಿದ್ದು ಮತ್ತು ಆಡಳಿತ ವ್ಯವಸ್ಥೆ, ಕೇಂದ್ರ ಆಡಳಿತ ವ್ಯವಸ್ಥೆ ನೋಡಿದ್ದೀವಿ. ಸಾಮಾಜಿಕ ಸ್ಥಿತಿಗತಿ, ಇವರ ಕಾಲದ ಸಾಮಾಜಿಕ ವ್ಯವಸ್ಥೆ ಅಂತ ಹೇಳ್ತೀವಿ. ಈ ಸಾಮಾಜಿಕ ವ್ಯವಸ್ಥೆ ಅಂತ ನಾವು ನೋಡಿದಾಗ, ಇವರು ಇಲ್ಲಿ ನೋಡ್ರಿ, ಮಹಾನವಮಿ ಮತ್ತು ದಸರಾ ಹಬ್ಬವನ್ನು, ಅಥವಾ ಈ ಮಹಾನವಮಿ ಅನ್ನೋ ದಸರಾ ಹಬ್ಬ ಅಂತ ಕರಿತೀವಿ, ಈ ದಸರಾ ಹಬ್ಬದ ಪರಂಪರೆಯನ್ನು ಜಾರಿಗೆ ತಂದರು. ಈ ದಸರಾ ಹಬ್ಬದ ಪರಂಪರೆ ಜಾರಿಗೆ ತರುವುದ ಮುಖಾಂತರ ಜಗತ್ತಿಗೆ ಇವತ್ತಿಗೂ ಸಹಿತ ನಾವು ದಸರಾವನ್ನು ಮೈಸೂರಿನಲ್ಲಿ ಆಚರಣೆ ಮಾಡ್ತೀವಿ. ಅಂಬಾರಿಯನ್ನು ಆನೆಯ ಮೇಲೆ ಹೋರಿ ನಾವು ಆ ಮೆರವಣಿಗೆಯನ್ನು ತೆಗಿತೀವಿ. ಜಗತ್ ಪ್ರಸಿದ್ಧವಾದ ದಸರಾ ಉತ್ಸವವನ್ನು ಪ್ರಾರಂಭಿಸಿದ ರಾಜ್ಯ ಮನೆತನವೇ ವಿಜಯನಗರ ಸಾಮ್ರಾಜ್ಯ. ಅದನ್ನು ಮುಂದುವರೆಸಿಕೊಂಡು ಹೋಗಿರುವಂಥ ಸಾಮ್ರಾಜ್ಯ ಅಥವಾ ರಾಜ ಮನೆತನ ಒಡೆಯರು ಅಂತ ಹೇಳ್ತೀವಿ ಮೈಸೂರಿನ ಒಡೆಯರು. ಇದೇ ಪರಂಪರೆಯನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕರ್ನಾಟಕ ಸರ್ಕಾರ ಇವತ್ತಿಗೂ ಸಹಿತ ಕಂಟಿನ್ಯೂ ಮಾಡಿದೆ, ಜಗತ್ತಿಗೆ ಶ್ರೇಷ್ಠವಾದಂಥ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳ್ತೀವಿ. ಇವತ್ತಿಗೂ ಸಹಿತ ಆ ಪರಂಪರೆಯನ್ನು ಮುಂದುವರಿಸೋದ್ರ ಮುಖಾಂತರ ಕರ್ನಾಟಕ ಸರ್ಕಾರವು ತನ್ನ ಪರಂಪರೆಯನ್ನು ಜಗತ್ತಿಗೆ ಪ್ರತಿಬಿಂಬಿಸ್ತಾ ಇದೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಇವರ ರಾಜ್ಯದಲ್ಲಿ ದೇವದಾಸಿ ಮತ್ತು ವೈಶ್ಯವಾಟಿಕೆ ಅಂತ ಹೇಳ್ತಲ್ಲ, ವೈಶ್ಯವೃತ್ತಿ, ಈ ಪದ್ಧತಿ ಜಾರಿಯಲ್ಲಿತ್ತು, ಆಚರಣೆಯಲ್ಲಿತ್ತು, ಇವರಿಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟಿದ್ರು ಅಂತ ಹೇಳ್ತೀವಿ. ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟಿದ್ರು ಅಂತ ಗೊತ್ತಾಗುತ್ತೆ. ಇವರು ಸಂಗೀತವನ್ನು ಹಾಡೋದ್ರ ಮುಖಾಂತರ ನೃತ್ಯವನ್ನು ಮಾಡುತ್ತಿದ್ರು, ಏನು ನೃತ್ಯವನ್ನು ಮಾಡುತ್ತಿದ್ರು. ಈ ನೃತ್ಯದಲ್ಲಿ ನುರಿತಂತ ಇವರು ಪ್ರವಾಸಿಗರ ಮನಸ್ಸನ್ನು ಸೆಳೆಯುತ್ತಿದ್ರು, ಅಂದ್ರೆ ಆಸ್ಥಾನಕ್ಕೆ ಬಂದಿರುವಂತಹ ಗೆಸ್ಟ್ಗಳಿಗೆ ಮನಸ್ಸನ್ನು ಸೆಳೆಯುವಂತ ಕೆಲಸ ಮಾಡ್ತಿದ್ರು. ಯಾಕಂದ್ರೆ ಅವಾಗ ಟಿವಿ ಇರಲಿಲ್ಲ, ಅವಾಗ ಹೀರೋ ಇರಲಿಲ್ಲ, ಹೀರೋಯಿನ್ಗಳು ಇರಲಿಲ್ಲ, ಇವರೇ ಹೀರೋ ಹೀರೋಯಿನ್ಗಳು. ಇವರು ಮಾಡುತ್ತಿರುವಂತಹ ಡಾನ್ಸ್ಗಳೇ ಲೈವ್ ಆಗಿ ನಡೀತಿದ್ರು, ಅಷ್ಟೇ ಲೈವ್ ಆಗಿ ನಡೀತಿದ್ರು. ಈ ಸಾಮ್ರಾಜ್ಯದಲ್ಲಿ ಅತ್ಯುನ್ನತವಾದ ಸ್ಥಾನಮಾನವನ್ನು ಅವರಿಗೆ ಕೊಟ್ಟಿದ್ರು. ಅಳಿಯ ರಾಮರಾಯನ ಕಾಲದಲ್ಲಿ ಕ್ಷೌರಿಕರು, ಅಂದರೆ ಕ್ಷೌರಿಕರ ಬಗ್ಗೆ ವಿಶೇಷವಾಗಿ ಹೇಳಲು ನಾನು ಇಷ್ಟಪಡ್ತೀನಿ. ಆ ಸಮಯದಲ್ಲಿ ಕ್ಷೌರಿಕರು ವಿಶೇಷ ಸವಲತ್ತುಗಳನ್ನು ಹೊಂದಿದ್ರು ಅಂತ ಹೇಳ್ತೀವಿ. ಕ್ಷೌರಿಕರು ವಿಶೇಷ ಸವಲತ್ತುಗಳನ್ನು ಹೊಂದಿದ್ದರು ಅಂದ ತಕ್ಷಣ ಕಾರಣ ಏನಪ್ಪಾ ಅಂದರೆ, ಕಾರಣ ಆಗಿರಬಹುದು ಗುಪ್ತದಳ ಇಲಾಖೆಯನ್ನು ಮಾಡಿಕೊಂಡಿರಬಹುದು. ಜನ ಕ್ಷೌರಿಕರ ಹತ್ರ ಹೋಗ್ತಾರೆ, ತಿಂಗಳಿಗೊಮ್ಮೆ ಹೋಗ್ಬೋದು, ವಾರಕ್ಕೊಮ್ಮೆ ಹೋಗ್ಬೋದು, ಹೌದಲ್ಲ? ಆ ಸಮಯದಲ್ಲಿ ನಡೆಯುತ್ತಿರುವಂತಹ ಡಿಸ್ಕಷನ್ ಗುಪ್ತದಳ ಇಲಾಖೆಯ ಮುಖಾಂತರ ರಾಜನಿಗೆ ಹೋಗುತ್ತಿರಬಹುದು. ಕ್ಷೌರಿಕರಿಗೆ ಒಂದು ಶ್ರೇಷ್ಠವಾದ ಸ್ಥಾನಮಾನವನ್ನು ಕೊಟ್ಟಿದ್ರು ಅಂತ ಗೊತ್ತಾಗುತ್ತೆ. ಅದೇ ರೀತಿ ಈ ಸಾಮ್ರಾಜ್ಯದ ಆರ್ಥಿಕ ಸ್ಥಿತಿಗತಿ ಅಂತ ನೋಡೋಣ. ಈ ಸಾಮ್ರಾಜ್ಯದ ಆರ್ಥಿಕ ಸ್ಥಿತಿಗತಿ ಅಂತ ನೋಡಿದಾಗ, ಇವರು ವಿದೇಶಿ ವ್ಯಾಪಾರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದ್ರು. ಸಮುದ್ರದ ಮುಖಾಂತರ, ಜಲಮಾರ್ಗಗಳ ಮುಖಾಂತರ ವಿದೇಶಿ ವ್ಯಾಪಾರವನ್ನು ಮಾಡ್ತಿದ್ರು. ಅಷ್ಟೇ ಅಲ್ಲ, ಯಾವ ಯಾವ ರಾಷ್ಟ್ರಗಳೊಂದಿಗೆ ಇವರು ಸಂಪರ್ಕವನ್ನು ಹೊಂದಿದ್ರು ಅಂದರೆ, ಮಲಯ ಅಂತ ಹೇಳ್ತೀವಿ, ಮಲೇಷಿಯಾ ಮಲಯ ಅಂತ ಹೇಳ್ತೀವಿ, ಅದೇ ರೀತಿ ಬರ್ಮಾ ಅಂತ ಹೇಳ್ತೀವಿ, ಚೀನಾ ಅಂತ ಹೇಳ್ತೀವಿ,
ಅದೇ ರೀತಿ ಅರೇಬಿಯಾ ಅರೇಬಿಯನ್ ರಾಷ್ಟ್ರಗಳೊಂದಿಗೆ ಪರ್ಷಿಯಾ ರಾಷ್ಟ್ರಗಳೊಂದಿಗೆ ಕುದುರೆಗಳು ಅಷ್ಟೇ ಅಲ್ಲ ಬೇರೆ ಬೇರೆ ವಸ್ತುಗಳನ್ನು ಸಹಿತ ರಫ್ತು ಮಾಡು ತೆಗೆದುಕೊಳ್ಳುವುದರ ಮುಖಾಂತರ ಅವರಿಗೆ ಕೊಡೋದು ಸಹಿತ ಮಾಡ್ತಿದ್ರು ನೋಡಿ ಪೋರ್ಚುಗೀಸರ ದೇಶದೊಂದಿಗೆ ವಾಣಿಜ್ಯ ಸಂಪರ್ಕವನ್ನು ಹೊಂದಿದ್ರು ಅನ್ನೋದು ಇದು ಯುರೋಪಿಯನ್ ರಾಷ್ಟ್ರ ವಾಣಿಜ್ಯ ಸಂಪರ್ಕವನ್ನು ಹೊಂದಿದ್ರು ಗೊತ್ತಾಗುತ್ತೆ ಕುದುರೆಗಳು ಆನೆಗಳು ಮುತ್ತುಗಳು ರತ್ನ ಹವಳ ರೇಷ್ಮೆ ರೇಷ್ಮೆ ಅದೇ ರೀತಿ ಅನೇಕ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ರು ಅಂತ ಕುದುರೆ ಆನೆ ಮುತ್ತು ರತ್ನ ಹವಳ ರೇಷ್ಮೆ ಈ ಪ್ರದೇಶಕ್ಕೆ ಆಮದು ಮಾಡಿಕೊಳ್ಳುತ್ತಿದ್ರು ಅಂತ ಗೊತ್ತಾಗುತ್ತೆ ಇನ್ನು ರಫ್ತು ಮಾಡುತ್ತಿರುವಂತಹ ವಿಷಯ ವಸ್ತುಗಳು ಅಂತ ನೋಡಿದಾಗ ಅದೇ ರೀತಿ ಕಬ್ಬಿಣದ ಅದಿರುಗಳು ಬಟ್ಟೆಗಳು ಸಕ್ಕರೆ ಅಕ್ಕಿ ಸಾಂಬಾರು ಪದಾರ್ಥಗಳು ಎಲ್ಲ ರಫ್ತು ಮಾಡುತ್ತಿದ್ರು ಅಂತ ಗೊತ್ತಾಗುತ್ತೆ ಕಬ್ಬಿಣದ ಅದಿರುಗಳು ಅದೇ ರೀತಿ ಬಟ್ಟೆ ಸಕ್ಕರೆ ಅಕ್ಕಿ ಇವೆಲ್ಲವುಗಳು ಸಾಂಬಾರು ಪದಾರ್ಥಗಳು ಅಂತ ಹೇಳ್ತೀವಿ ಇದರಲ್ಲಿ ಮತ್ತು ಕರಿಮೆಣಸು ಅತಿ ಹೆಚ್ಚು ಸಪ್ಲೈ ಆಗುತ್ತಿರುವಂತಹ ವಸ್ತು ಆಗಿತ್ತು ನಾವು ಸಾಂಬಾರು ಪದಾರ್ಥಗಳ ರಾಣಿ ಅಂತ ಕರಿತೀವಲ್ಲ ಅದು ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಇದು ವಿದೇಶಕ್ಕೆ ಹೋಗುತ್ತಿತ್ತು ವಿಜಯನಗರ ಸಾಮ್ರಾಜ್ಯ ಇದನ್ನು ಕರಿಮೆಣಸನ್ನು ಹೆಚ್ಚಿನ ಪ್ರಮಾಣದಲ್ಲಿ ರಫ್ತನ್ನು ಮಾಡುತ್ತಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ ವಿಜಯನಗರ ಸಾಮ್ರಾಜ್ಯದ ಕಾಲದ ಬಂದರುಗಳು ಅಂತ ಹೇಳ್ತೀವಿ ಯಾಕಂದ್ರೆ ಇವರ ಆಡಳಿತ ವ್ಯವಸ್ಥೆಯಲ್ಲಿ ಇವರು ಏನ್ ಮಾಡಿದಾರಪ್ಪ ಅಂದ್ರೆ ಸಮುದ್ರ ಮಾರ್ಗವನ್ನು ಬಳಸಿಕೊಂಡಿದ್ದಾರೆ ಸಮುದ್ರ ಮಾರ್ಗದ ಮುಖಾಂತರವೇ ಇವರು ವಿದೇಶಿ ವ್ಯಾಪಾರವನ್ನು ಮಾಡುತ್ತಿದ್ರು ಇಲ್ಲಿ ನೋಡ್ರಿ ಇವರ ಮುಖ್ಯವಾದ ಬಂದರ ಅಂದ್ರೆ ಕ್ಯಾಲಿಕಟ್ ಅಂತ ಹೇಳಿದ್ರು ಕ್ಯಾಲಿಕಟ್ ಬಂದರ ಇವರ ಮುಖ್ಯವಾದ ಬಂದರವಾಗಿತ್ತು ಅದೇ ರೀತಿ ಅಬ್ದುಲ್ ರಜಾಕ್ ಏನ್ ಹೇಳ್ತಾರಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಬ್ದುಲ್ ರಜಾಕ್ ವಿಜಯನಗರ ಸಾಮ್ರಾಜ್ಯದಲ್ಲಿ 300ಕ್ಕೂ ಹೆಚ್ಚು ಬಂದರುಗಳು ಹೊಂದಿದ್ರು ಅಂತ ಸ್ವತಃ ಅಬ್ದುಲ್ ರಜಾಕ್ ತನ್ನ ಕೃತಿಯಲ್ಲಿ ಬರೀತಾನೆ ಉದಾಹರಣೆಗಾಗಿ ಕೆಲವೊಂದಿಷ್ಟು ನೋಡಬಹುದು ಪಶ್ಚಿಮದಲ್ಲಿ ಕ್ಯಾಲಿಕಟ್ ಅಂಕೋಲಾ ಕುಂಬಳ ಮಂಗಳೂರು ಬಯಲೂರು ಅಂತ ಬರುತ್ತೆ ಬಯದೂರು ಅಂತ ಹೇಳಿದ್ರೆ ಭಟ್ಕಳ ಅಂತ ಹೇಳ್ತೀವಿ ಬಣ್ಣಾವರ ಅಂತ ಹೇಳ್ತೀವಿ ಇದು ಎಲ್ಲವೂ ಸಹಿತ ಅವರ ಕಾಲದಲ್ಲಿ ಇದ್ದವು ಅಂತ ಗೊತ್ತಾಗುತ್ತೆ ಅದೇ ರೀತಿ ಇವರು ಕೃಷಿ ವ್ಯವಸ್ಥೆಯನ್ನು ಡೆವಲಪ್ ಮಾಡಿದ್ದಾರೆ ಆದಾಯ ಅಂತ ನಾವು ನೋಡಿದಾಗ ರಾಜ್ಯಕ್ಕೆ ಆದಾಯವಾಗಿ ಮೂಲವಾಗಿ ಕೃಷಿ ವ್ಯವಸ್ಥೆಯಿಂದನೇ ಬರ್ತಿತ್ತು ಎಲ್ಲಾ ರಾಜಮನೆತನಗಳು ಅಷ್ಟೇ ಇವತ್ತಿಗೂ ಸಹಿತ ಭಾರತದ ಜನ ಅತಿ ಹೆಚ್ಚು ಅವಲಂಬನೆ ಇರುವುದು ಕೃಷಿ ವ್ಯವಸ್ಥೆಯಲ್ಲಿ ಈ ಕೃಷಿ ವ್ಯವಸ್ಥೆ ಮತ್ತು ನೀರಾವರಿಗೆ ಕೊಟ್ಟಿರುವಂತಹ ಶ್ರೇಷ್ಠವಾದ ಕೊಡುಗೆಯನ್ನು ನೋಡಿದಾಗ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಇವತ್ತಿನ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆ ಈ ಬಳ್ಳಾರಿ ಅಂದ ತಕ್ಷಣ ಬಳ್ಳಾರಿಯೊಂದಿಗೆ ನಾವೇನ್ ಮಾಡ್ತೀವಿ ವಿಜಯನಗರ ಇಲ್ಲಿ ಬರೀತೀನಿ ವಿಜಯನಗರ ಜಿಲ್ಲೆನು ಸಹಿತ ಇಲ್ಲಿ ಬರ್ತದೆ ವಿಜಯನಗರ ಜಿಲ್ಲೆ ಬಳ್ಳಾರಿ ರಾಯಚೂರು ವಿಜಯನಗರ ಜಿಲ್ಲೆಯನ್ನು ನೋಡಿದಾಗ ತುಂಗಭದ್ರಾ ನದಿಗೆ ಕಾಲುವೆಗಳನ್ನು ನಿರ್ಮಾಣ ಮಾಡುವುದರ ಮುಖಾಂತರ ಕೃಷಿ ವ್ಯವಸ್ಥೆಯನ್ನು ಡೆವಲಪ್ ಮಾಡಿದ್ರು ಕುಡಿಯುವ ನೀರಿನ ವ್ಯವಸ್ಥೆ ಹಂಪಿ ಸಿಟಿಗೆ ಹಂಪಿ ನಗರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವುದರ ಮುಖಾಂತರ ಎಕ್ಸ್ಟ್ರಾ ನೀರನ್ನು ಅದು ಕೆರೆ ನಿರ್ಮಾಣ ಮಾಡುವುದರ ಮುಖಾಂತರ ಮುಂದುವರಿಸಿಕೊಂಡು ಹೋಗುತ್ತಿದ್ರು ಕೆರೆಗಳು ಅತಿ ಹೆಚ್ಚು ನಿರ್ಮಾಣ ಮಾಡುವುದರ ಮುಖಾಂತರ ಕೃಷಿಗೆ ವ್ಯವಸ್ಥಿತವಾದ ನೀರನ್ನು ಒದಗಿಸಿದ್ರು ಅವರ ಕಾಲದಲ್ಲಿ ಆಗಿರುವಂತಹ ಆ ಬದಲಾವಣೆಗಳೇ ಇವತ್ತು ರಾಯಚೂರು ಭೂಭಾಗದಲ್ಲಿ ಬಳ್ಳಾರಿ ಭೂಭಾಗದಲ್ಲಿ ಕೊಪ್ಪಳದ ಕೆಲವೊಂದಿಷ್ಟು ಭೂಭಾಗದಲ್ಲಿ ಅದರೊಂದಿಗೆ ವಿಜಯನಗರ ಎಂಬ ಹೊಸ ಜಿಲ್ಲೆಯ ಈ ಭೂಭಾಗದಲ್ಲಿ ರೈಸ್ ಅಕ್ಕಿಯನ್ನು ಬೆಳೆಯುತ್ತಿರುವಂತಹ ಭೂಭಾಗ ನೋಡ್ತೀವಲ್ಲ ಆ ಡೆವಲಪ್ಮೆಂಟ್ ಮಾಡಿರೋದು ಇವತ್ತಿನಿಂದಲ್ಲ ವಿಜಯನಗರ ಸಾಮ್ರಾಜ್ಯದ ಕಾಲದಿಂದ ಅಂತ ಗೊತ್ತಾಗುತ್ತೆ ಈ ರೀತಿ ಈ ಸಾಮ್ರಾಜ್ಯವು ತನ್ನ ಸೇವೆಯನ್ನು ಸಲ್ಲಿಸುತ್ತಾ ಇವರ ಕಾಲದ ನಾಣ್ಯಗಳು ಅಂತ ನೋಡಿದಾಗ ಪಗೋಡ ತಾರ ಮತ್ತು ಜೀತಾಲ ಅಂತ ಹೇಳ್ತೀವಿ ಪಗೋಡ ತಾರ ಮತ್ತು ಜೀತಾಲ ಎಂಬ ನಾಣ್ಯ ವ್ಯವಸ್ಥೆಯನ್ನು ಹೊಂದಿದ್ರು ಭೂಕಂದಾಯ ವ್ಯವಸ್ಥೆ ಅಂತ ಹೇಳ್ತೀವಿ ರಾಯರೇಖ ಪದ್ಧತಿ ಅಂತ ಗೊತ್ತಾಗುತ್ತೆ ರಾಯರೇಖ ಪದ್ಧತಿ ಅಂತ ಹೇಳ್ತೀವಿ ಈ ರಾಯರೇಖ ಪದ್ಧತಿ ಭೂಕಂದಾಯ ವ್ಯವಸ್ಥೆ ಭೂಮಿಯನ್ನು ಅಳೆಯಲು ಇವರೇನ್ ಮಾಡ್ತಿದ್ರು ಭೂಮಿಯನ್ನು ಅಳೆಯಲು ರಾಯ ವಿಭಾತ ನಳಕು ಅಂಬ ಎಂಬ ವಿಷಯ ವಸ್ತುವನ್ನು ಬಳಸುತ್ತಿದ್ರು ಗಂಡರ ಗಂಡ ಕೋಲು ಅಂತ ಹೇಳ್ತಾರೆ ಈ ಮಾಪನ ವ್ಯವಸ್ಥೆಯನ್ನು ಬಳಸುತ್ತಿದ್ರು ರಾಯ ವಿಭಾತ ನಕೂಲು ಅಂತ ಹೇಳ್ತಾರೆ ಅದೇ ರೀತಿ ಗಂಡರ ಗಂಡನ ಕೋಲು ಅಂತ ಹೇಳ್ತಾರೆ ಈ ವ್ಯವಸ್ಥೆಯನ್ನು ಭೂಮಾಪನ ವ್ಯವಸ್ಥೆಯಲ್ಲಿ ಬಳಸುತ್ತಿದ್ರು ಈ ರೀತಿ ಇವರು ಎಲ್ಲಾ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಶ್ರೇಷ್ಠವಾದ ಕೊಡುಗೆಯನ್ನು ಕೊಟ್ಟಿರುವಂತಹ ಶ್ರೇಷ್ಠವಾದಂತಹ ವಿಜಯೋತ್ಸವವನ್ನು ಸಂಪೂರ್ಣವಾಗಿ ವಿಜಯೋತ್ಸವವನ್ನೇ ಆಚರಣೆ ಮಾಡ್ಕೊಂಡು ಬಂದಿರುವಂತಹ ಈ ಶ್ರೇಷ್ಠವಾದ ರಾಜಮನೆತನ ಸಾಹಿತ್ಯಿಕ ದೃಷ್ಟಿಯಿಂದ ನಾನು ಅವಾಗ ಹೇಳಿದ್ದೆ ಎಲ್ಲಾ ರಾಜರು ಸಹಿತ ಸಾಹಿತ್ಯ ಪ್ರಿಯರಾಗಿದ್ರು
ಈಗ ಈ ಸಾಹಿತ್ಯದ ದೃಷ್ಟಿಯಿಂದ ಶ್ರೇಷ್ಠವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವರು ತೆಲುಗು ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುವ ಮುಖಾಂತರ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡ್ರಿ ಅಲ್ಲಾ ಸಾಲಿ ಪೆದ್ದಣ್ಣ ಅಂತ ಹೆಸರು ಕೇಳ್ತೀವಿ ಮನು ಚರಿತೆ ಎಂಬ ಕೃತಿಯನ್ನು ಬರೀತಾನೆ ಈ ಮನು ಚರಿತೆ ಎಂಬ ಕೃತಿಯೇ ಚರಿತ್ರೆ ಎಂಬ ಕೃತಿಯೇ ಮುಂದೆ ಇತನಿಗೆ ಮತ್ತೊಂದು ಹೆಸರನ್ನು ಕೊಡ್ತಾರೆ ಆಂಧ್ರದ ಕವಿಗಳ ಪಿತಾಮ ಆಂಧ್ರ ಕವಿಗಳ ಪಿತಾಮ ಅಂತ ಈ ಆಂಧ್ರ ಕವಿ ಅಲ್ಲಾ ಸಾಲಿ ಪೆದ್ದಣ್ಣ ಇತನ ಆಸ್ಥಾನದಲ್ಲಿ ಇದ್ದ ಅದೇ ರೀತಿ ನಂದಿ ತಿಮ್ಮಣ್ಣ ಅಂತ ಹೇಳ್ತೀವಿ ಈತನ ಕೃತಿ ಪಾರಿಜಾತ ಹರಣಂ ಅಂತ ಹೇಳ್ತೀವಿ ಯಾವುದು ಪಾರಿಜಾತ ಹರಣಂ ಅಂತ ಹೇಳ್ತೀವಿ ತೆನಾಲಿ ರಾಮಕೃಷ್ಣನ್ ಅವರ ಬಗ್ಗೆ ನೋಡಿದಾಗ ಇದನ್ನು ಹಾಸ್ಯ ಕವಿಗಳ ಪಿತಾಮ ಅಂದ್ರೆ ಹಾಸ್ಯ ಕವಿತೆಗಳ ಪಿತಾಮಹ ಅಂತ ಕರಿತೀವಿ ತೆನಾಲಿ ರಾಮಕೃಷ್ಣ ಅವರು ಶ್ರೀ ಪಾಂಡುರಂಗ ಮಹಾತ್ಮೆ ಎಂಬ ಕೃತಿಯನ್ನು ಬರೀತಾರೆ ತೆನಾಲಿ ರಾಮಕೃಷ್ಣ ಅವರ ಕೃತಿ ಶ್ರೀ ಪಾಂಡುರಂಗ ಮಹಾತ್ಮೆ ಅಂತ ಕೃತಿಯನ್ನು ಬರೀತಾರೆ ಅದೇ ರೀತಿ ಇವರನ್ನು ಹಾಸ್ಯ ಕವಿತಾ ಪಿತಾಮಹ ಅಂತ ಕರೀತಾರೆ ನೋಡ್ರಿ ಅಲ್ಲಾ ಸಾನಿ ಪದ್ದನ್ನ ಆಂಧ್ರ ಕವಿತೆಗಳ ಪಿತಾಮಹ ಅಂತ ಕರೀತಾರೆ ನಂದಿ ತಿಮ್ಮನ ಕೃತಿ ಅಂತ ನೋಡಿದಾಗ ಪಾರಿಜಾತ ಹರಣಂ ಅಂತ ಅಂತ ಹೇಳ್ತೀವಿ ತೆನಾಲಿ ರಾಮಕೃಷ್ಣ ಅವರು ಹಾಸ್ಯ ಕವಿತೆಗಳ ಪಿತಾಮಹ ಅಂತ ಕರೀತಾರೆ ಅಲ್ಲಾ ಸಾನಿ ಬರೆದಿರುವಂತಹ ಕೃತಿ ಮನುಚರಿತ್ರೆ ನಂದಿ ತಿಮ್ಮನ ಕೃತಿ ಪಾರಿಜಾತ ಹರಣಂ ತೆನಾಲಿ ರಾಮಕೃಷ್ಣ ಅವರ ಕೃತಿ ಪಾಂಡುರಂಗ ಮಹಾತ್ಮೆ ಎಂಬ ಕೃತಿ ಈ ರೀತಿ ಕೃತಿಗಳು ನೋಡ್ತೀವಿ ಅದೇ ರೀತಿ ಆಯುರ್ವೇದ ಆರ್ಯವೇದ ಅಂತ ಹೇಳ್ತೀವಿ ಆರ್ಯವೇದನ ಕೃತಿ ಸುಧಾನಿಧಿ ಅಂತ ಹೇಳ್ತೀವಿ ಆರ್ಯವೇದನ ಕೃತಿ ಸುಧಾನಿಧಿ ಅಂತ ಹೇಳ್ತೀವಿ ಗಂಗಾಂಬಿಕೆಯ ಕೃತಿ ಮಧುರಾ ವಿಜಯ ಅಂತ ಕಂಪನನ ಹೆಂಡತಿ ವಂಶ ಸ್ಥಾಪನೆಯಲ್ಲಿ ಹರಿಹರ ಬುಕ್ಕರಾಯನ ಕಾಲದಲ್ಲಿ ಕಂಪನ ಇತರ ಅಂತಮರು ಐದು ಜನ ಅಂತಮರು ಅದರಲ್ಲಿ ಕಂಪನನ ಹೆಂಡತಿ ಕಂಪನನ ಹೆಂಡತಿ ಯಾರು ಗಂಗಾಂಬಿಕೆ ಬರೆದಿರುವಂತಹ ಮಧುರಾ ವಿಜಯಂ ಕೃತಿಯು ಸಹಿತ ಈ ಸಾಮ್ರಾಜ್ಯದ ಇತಿಹಾಸವನ್ನು ತಿಳಿಸುತ್ತದೆ ಪ್ರೌಢದೇವರಾಯ ಅಂತ ಬರ್ತಾನೆ ಈ ಸಾಮ್ರಾಜ್ಯದ ಶ್ರೇಷ್ಠ ದೊರೆಗಳಲ್ಲಿ ಎರಡನೇ ದೇವರಾಯ ಪ್ರೌಢದೇವರಾಯ ಈತ ಬ್ರಹ್ಮಸೂತ್ರ ಅಂತ ಹೇಳ್ತೀವಿ ಯಾವುದು ಬ್ರಹ್ಮಸೂತ್ರ ಅಂತ ಹೇಳ್ತೀವಿ ಬ್ರಹ್ಮ ಸೂತ್ರ ಅಂತ ಹೇಳ್ತೀವಿ ಈ ಕೃತಿಯನ್ನು ಬರೀತಾರೆ ಅದೇ ರೀತಿ ಒಂದನೇ ಡಿಮ್ ಬರೆದಿರುವಂತಹ ಕೃತಿ ಸಾಳ್ವಾಭ್ಯುದಯಂ ಯಾವುದು ಸಾಳ್ವಾಭ್ಯುದಯಂ ಎಂಬ ಕೃತಿಯನ್ನು ಬರೀತಾರೆ ಅದೇ ರೀತಿ ಮತ್ತೆ ಮುಂದೆ ನೋಡಿದಾಗ ಎರಡನೇ ಡಿಮ್ ಅಂತ ಹೇಳ್ತೀವಿ ರಾಜನಾಥ ಡಿಮ್ ಅಂತ ಹೇಳ್ತೀವಿ ಎರಡನೇ ರಾಜನಾಥ ಡಿಮ್ ಅಚ್ಯುತಾಭ್ಯುದಯಂ ಅಂತ ಹೇಳ್ತೀವಿ ಅಚ್ಯುತಾಭ್ಯುದಯಂ ಅಂತ ಹೇಳ್ತೀವಿ ಈ ಕೃತಿಯನ್ನು ಬರೀತಾನೆ ಕನಕದಾಸರು ಅಂತ ನೋಡಿದಾಗ ಮೋಹನ ತರಂಗಿನಿ ಹರಿಭಕ್ತ ಸಾರ ಇವರ ಕೃತಿಗಳನ್ನು ನೋಡ್ತಾ ಬಂದಿದ್ದೀವಿ ಪುರಂದರದಾಸರ ಕೀರ್ತನೆಗಳು ಅಂತ ನೋಡ್ತೀವಿ ಅದೇ ರೀತಿ ಚಾಮರಸ ಬರ್ತಾನ ಈ ಚಾಮರಸನ ಕೃತಿ ಪ್ರಭುಲಿಂಗ ಲೀಲೆ ಅಂತ ಹೇಳ್ತೀವಿ ಯಾವುದು ಪ್ರಭುಲಿಂಗ ಲೀಲೆ ಅಂತ ಹೇಳ್ತೀವಿ ವಿದ್ಯಾರಣ್ಯರ ಕೃತಿ ವಿದ್ಯಾರಣ್ಯರು ಯಾರಪ್ಪ ಅಂದ್ರೆ ಈ ಸಾಮ್ರಾಜ್ಯ ಪ್ರತಿಷ್ಠಾಪನೆಗೆ ಮೂಲ ವ್ಯಕ್ತಿ ಅಥವಾ ಗುರುಗಳು ಇವರ ಆಜ್ಞೆಯ ಮೇರೆಗೆ ಈ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಈ ಸಾಮ್ರಾಜ್ಯ ಸ್ಥಾಪನೆ ಆಗಬೇಕಾದ್ರೆ ಒಂದು ಕಥೆಯನ್ನು ಹೇಳ್ತಾರೆ ಮೊಲ ಮತ್ತು ನಾಯಿಯ ಕೃತಿಯನ್ನು ಕಥೆಯನ್ನು ಹೇಳ್ತಾರೆ ನಾಯಿಗೆ ಮೊಲ ಬೆನ್ನ ಹತ್ತಿತ್ತು ಮೊಲಕ್ಕೆ ನಾಯಿ ಬೆನ್ನ ಹತ್ತಿರಲಿಲ್ಲ ಮೊಲನೇ ನಾಯಿಗೆ ಬೆನ್ನ ಹತ್ತಿತ್ತು ಆ ಭೂಪ್ರದೇಶದಲ್ಲಿ ಸಾಮ್ರಾಜ್ಯದ ಸ್ಥಾಪನೆಯಾಗಿದೆ ಅಂತ ಹೇಳ್ತಾರೆ ವಿದ್ಯಾರಣ್ಯರ ಆಜ್ಞೆಯ ಮೇರೆಗೆ ಆದೇಶದ ಮೇರೆಗೆ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ ವಿದ್ಯಾರಣ್ಯರು ಬರೆದಿರುವಂತಹ ಕೃತಿ ಅಂತ ನಾವು ನೋಡಿದಾಗ ವಿದ್ಯಾರಣ್ಯರ ಕಾಲಗಣ ಅಂತ ಗೊತ್ತಾಗುತ್ತೆ ವಿದ್ಯಾರಣ್ಯರ ಕಾಲಗಣ ಅಂತ ಹೇಳ್ತೀವಿ ಮತ್ತೊಂದು ಕೃತಿ ಸುದರ್ಶನ ಸಂಗ್ರಹ ಅಂತ ಗೊತ್ತಾಗುತ್ತೆ ಇದೇ ರೀತಿ ಈ ಸಾಮ್ರಾಜ್ಯದ ಸಾಹಿತ್ಯಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳು ಅಂತ ನೋಡಿದಾಗ ನಾವು ಮೊದಲಿನಿಂದ ಹೇಳ್ತೀನಿ ನೋಡ್ರಪ್ಪ ಇವರು ಕೊಟ್ಟಿರುವಂತಹ ಕೃತಿಗಳು ಅಲ್ಲಾ ಸಾನಿ ಪೆದ್ದಣ್ಣನ ಕೃತಿ ಅಲ್ಲಾ ಸಾನಿ ಪೆದ್ದಣ್ಣನ ಕೃತಿ ಅಂತ ನಾವು ನೋಡಿದಾಗ ಯಾವುದು ಮನುಚರಿತ್ರೆ ನಂದಿ ತಿಮ್ಮಣ್ಣನ ಕೃತಿ ಅಂತ ನೋಡಿದಾಗ ಪಾರಿಜಾತ ಹರಣಂ ತೆನಾಲಿ ರಾಮಕೃಷ್ಣನ್ ಅವರ ಕೃತಿ ಅಂತ ನೋಡಿದಾಗ ಪಾಂಡುರಂಗ ಮಹಾತ್ಮೆ ಅಂತ ಹೇಳ್ತೀವಿ ಈ ರೀತಿ ಇವರ ಕಾಲದ ಶ್ರೇಷ್ಠವಾದ ಕೃತಿಗಳು ಆಯುರ್ವೇದ ಆರ್ಯವೇದಂದ ಸುಧಾನಿಧಿ ಗಂಗಾಂಬಿಕೆಯ ಮಧುರಾ ವಿಜಯಂ ಮತ್ತು ಬ್ರಹ್ಮಸೂತ್ರ ಪ್ರೌಢದೇವರ ಬ್ರಹ್ಮಸೂತ್ರ ಒಂದನೇ ಡಿಂಬಿಮ ರಾಜ ಡಿಂಬಿಮನ ಸಾಳ್ವಾಭ್ಯುದಯಂ ಈ ಕೃತಿಗಳನ್ನು ನೋಡಿದ್ದೀವಿ ಎರಡನೇ ಡಿಂಬಿಮನ ಅಚ್ಯುತಾಭ್ಯುದಯಂ ಅಂತ ಹೇಳ್ತೀವಿ ಅದೇ ರೀತಿ
ಕನಕದಾಸರ ಮೋಹನ ತರಂಗಿಣಿ ಹರಿಭಕ್ತ ಸಾರ ಅಂತ ಹೇಳ್ತೀವಿ, ಪುರಂದರದಾಸರ ಕೀರ್ತನೆಗಳು ನೋಡ್ತೀವಿ, ಚಾಮರಸನ ಪ್ರಭುಲಿಂಗ ಲೀಲೆ ನೋಡ್ತೀವಿ. ಎಲ್ಲ ಕೃತಿಗಳೊಂದಿಗೆ ವಿದ್ಯಾರಣ್ಯರು ಈ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣೀಭೂತರಾದಂತಹ ವಿದ್ಯಾರಣ್ಯರ ವಿದ್ಯಾರಣ್ಯರ ಕಾಲಗಣ ಎಂಬ ಪುಸ್ತಕ ಕೃತಿಯನ್ನು ನೋಡ್ತೀವಿ, ಸುದರ್ಶನ ಸಂಗ್ರಹ ಎಂಬ ಕೃತಿಯನ್ನು ನೋಡ್ತೀವಿ. ಈ ರೀತಿ ಈ ಸಾಮ್ರಾಜ್ಯವು ಸಾಹಿತ್ಯಿಕವಾಗಿ ಅಂತ ಕೊಟ್ಟಿರುವಂತಹ ಶ್ರೇಷ್ಠವಾದ ಕೊಡುಗೆ ತೆಲುಗು ಭಾಷೆ, ಕನ್ನಡ ಭಾಷೆ ಮತ್ತು ಸಂಸ್ಕೃತ ಭಾಷೆಗೆ ಶ್ರೇಷ್ಠವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗರು ಅಂತ ಹೇಳ್ತೀವಿ. ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಂತಹ ಪ್ರವಾಸಿಗಳು ಅಂದ ತಕ್ಷಣ ನಿಕೋಲೋ ಕುಂಟಿ ಅಂತ ಹೇಳ್ತೀವಿ, ಹೌದಾ? ಅದೇ ರೀತಿ ಇಟಲಿಯ ವೇನಿಸ್ ಪ್ರವಾಸಿಗ, ಹೌದಾ? ಈತನು ವೇನಿಸ್ ಪ್ರವಾಸಿಗ ಅಂತ ಹೇಳ್ತೀವಿ. ಒಂದನೇ ದೇವರಾಯನ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ಕೊಟ್ಟಿದ್ದ ಅಂತ ಹೇಳ್ತೀವಿ. ಅದೇ ರೀತಿ ಅಬ್ದುಲ್ ರಜಾಕ್ ಅಂತ ಬರ್ತಾನೆ. ಈ ಅಬ್ದುಲ್ ರಜಾಕ್ ಪರ್ಷಿಯಾದ ಅರಸನಾದಂತಹ ಯಾ ಶಾರುಖ್ ಖಾನ್, ಮಿರ್ಜಾ ಶಾರುಖ್ ಖಾನ್. ಈ ಮಿರ್ಜಾ ಶಾರುಖ್ ಖಾನ್ ನ ರಾಯಭಾರಿಯಾಗಿ ಭರತ ಖಂಡಕ್ಕೆ ಬರ್ತಾನೆ. ಇದನ್ನು ಸಹಿತ ಈ ಸಾಮ್ರಾಜ್ಯದ ಬಗ್ಗೆ ಶ್ರೇಷ್ಠತೆಯನ್ನು ಹೇಳ್ತಾನೆ, ಶ್ರೇಷ್ಠವಾಗಿ ವರ್ಣನೆ ಮಾಡ್ತಾನೆ. ಎರಡನೇ ದೇವರಾಯನ ಆಸ್ಥಾನದ ಕಾಲದಲ್ಲಿ ಭೇಟಿ ನೀಡ್ತಾನೆ. ಈತನ ಪ್ರಕಾರ ವಿಜಯನಗರದ ದಂತಕಥೆಗಳು, ದಂತ ನಗರಿಗಳು ಅಂತ ಹೇಳ್ತೀವಿ, ಭೂಮಿಯ ಮೇಲೆ ಮತ್ತೊಂದು ಇಲ್ಲ ಅಂತ ಹೇಳ್ತಾನೆ. ಈ ವಿಜಯನಗರ ಅನ್ನುವಂತಹ ಶ್ರೇಷ್ಠವಾದ ನಗರಿ, ಇಂಥ ನಗರಿ ಭೂಮಿ ಮೇಲೆ ಕರ್ನಾಟಕದ ತುಂಗಭದ್ರಾ ನದಿಯ ಮೇಲೆ ಇರುವಂತಹ ನಗರ ಇದೆ ಮಾತ್ರ, ಜಗತ್ತಿನಲ್ಲಿ ಮತ್ತೆಲ್ಲೂ ಕಂಡಿಲ್ಲ ಅಂತ ಹೇಳ್ತಾರೆ. ಇಂಥ ನಗರ ನಾನು ಕಣ್ಣಲ್ಲಿ ಕಂಡಿಲ್ಲ, ಆ ನಾಶವಾದಾಗ ಸಹಿತ ನಾನು ಕಣ್ಣಾರೆ ಇಂಥ ಸಿಚುವೇಶನ್ ಕಂಡಿದ್ದೀವಿ ಅಂತ ಹೇಳಿ ಇತಿಹಾಸಕಾರ ವರ್ಣನೆ ಮಾಡ್ತಾರೆ ಈ ಕಾಲದ. ನಿಕೇಟಿನ್ ಅಂತ ಹೇಳ್ತೀವಿ ರಷ್ಯಾದ ಪ್ರವಾಸಿಗ, ಇತರೂ ಸಹಿತ ಭೇಟಿ ಕೊಡ್ತಾನೆ. ಈತನ ಪ್ರಕಾರ ಈ ನಗರದಲ್ಲಿ ಬಡವರು ಮತ್ತು ಶ್ರೀಮಂತರು ಸಾಮಾನ್ಯ ಜನರು ಅತಿ ಹೆಚ್ಚು ಅಂತರದಲ್ಲಿ ಜನರು ವಾಸವಾಗುತ್ತಿದ್ದರು ಅಂತ ಹೇಳ್ತಾರೆ. ಬಡವ ಸಮಾಜನೇ ಇರಲಿಲ್ಲ, ಅಷ್ಟೊಂದು ಶ್ರೀಮಂತವಾದ ಭವ್ಯವಾದ ಸಾಮ್ರಾಜ್ಯವಾಗಿತ್ತು ಈ ಸಾಮ್ರಾಜ್ಯ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವರ ಕೊಡುಗೆಗಳನ್ನು ನೋಡಿದಾಗ ಶ್ರೇಷ್ಠವಾದಂಥ ಕೊಡುಗೆಗಳು ಅಂತ ಹೇಳ್ತೀವಿ. ಯಾಕಂದ್ರೆ ಇವರು ಕೊಟ್ಟಿರುವಂತಹ ಕೊಡುಗೆಗಳೇ ಇವತ್ತು ಭವ್ಯವಾದಂತಹ ಪ್ರವಾಸಿ ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರ ಮಾಡ್ಕೊಂಡು ಹೋಗ್ತಾ ಇದೆ. ಹಂಪಿಯಲ್ಲಿ ನೋಡಿದಾಗ ವಿಜಯ ವಿಠಲ ದೇವಾಲಯ, ಅನೇಕ ದೇವಾಲಯಗಳು, ನಾನು ಹೇಳ್ತೀನಿ ವಿರೂಪಾಕ್ಷ ದೇವಾಲಯ ಅಂತ ಗೊತ್ತಾಗುತ್ತೆ, ಇವರ ವಾಸ್ತುಶಿಲ್ಪ ಕೇಂದ್ರಗಳು ಅಂತ ನೋಡಿದಾಗ ಹಂಪಿ ಶೃಂಗೇರಿ ತಿರುಪತಿ ಕಂಚಿ ಲೇಪಾಕ್ಷಿ ಶ್ರೀಶೈಲಂ ಕಾರ್ಕಳ, ಅದೇ ರೀತಿ ಮೂಡಬಿದ್ರೆ ಭಟ್ಕಳ ಕೋಲಾರ. ಹಂಪಿ ಶೃಂಗೇರಿ ತಿರುಪತಿ ಕಂಚಿ ಲೇಪಾಕ್ಷಿ ಶ್ರೀಶೈಲ ಕಾರ್ಕಳ ಮೂಡಬಿದ್ರೆ ಭಟ್ಕಳ ಮತ್ತು ಕೋಲಾರ ಎಂಬ ಭೂಪ್ರದೇಶಗಳನ್ನು ನೋಡಿದಾಗ ಇವರ ಕಾಲದ ಕಲಾಕೃತಿಗಳನ್ನು ನಾವು ನೋಡಬಹುದು ಅಂತ ಗೊತ್ತಾಗುತ್ತೆ. ಇವರ ಕಾಲದ ಪ್ರಮುಖ ದೇವಾಲಯಗಳು ನೋಡೋಣ. ಹಜಾರ ರಾಮಸ್ವಾಮಿ ದೇವಾಲಯ ಹಂಪಿಯಲ್ಲಿ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನ ಇದು. ಪೂರ್ವ ಭಾರತದ ದಿಗ್ವಿಜಯದ ಸವಿ ನೆನಪಿಗಾಗಿ ಕಟ್ಟಿರುವಂತಹ ದೇವಾಲಯ ಯಾವುದು? ಹಜಾರ ರಾಮಸ್ವಾಮಿ ದೇವಾಲಯ. ಅದೇ ರೀತಿ ಉದಯಗಿರಿಯಿಂದ ತಂದಿರುವಂತಹ ಮೂರ್ತಿಯನ್ನು, ವಿಗ್ರಹವನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ವಿಜಯ ವಿಠಲ ದೇವಾಲಯ ಅಂತ ಹೇಳ್ತೀವಿ, ಎರಡನೇ ದೇವರಾಯನ ಕಾಲದಲ್ಲಿ, ಪ್ರೌಢದೇವರಾಯನ ಕಾಲದಲ್ಲಿ ಸ್ಥಾಪನೆಯಾಗಿದ್ದು ವಿಜಯ ವಿಠಲ ದೇವಾಲಯ. ಕಟ್ಟಡದ ಪ್ರಾರಂಭವಾಗಿತ್ತು. ಮುಂದೆ ಅಚ್ಯುತರಾಯನ ಕಾಲದಲ್ಲಿ ಪೂರ್ಣಗೊಳ್ಳುತ್ತದೆ, ಅಚ್ಯುತರಾಯ ಮತ್ತು ಸದಾಶಿವನ ಕಾಲದಲ್ಲಿ. ಅದೇ ರೀತಿ ಇದರ ಮುಖಮಂಟಪದ ಎದುರಿಗೆ ಏಕಶಿಲಾ ಕಲ್ಲಿನ ರಥ ಇದೆ ಅಂತ ಹೇಳ್ತೀವಿ. ಈ ಕಲ್ಲಿನ ರಥವೇ ಅಟ್ರಾಕ್ಟಿವ್ ಆಗಿದೆ, ಇವತ್ತು ಪ್ರವಾಸಿಗರನ್ನು ಸೆಳೆಯುವಂತ ಕೆಲಸ ಮಾಡ್ತಾ ಇದೆ. ಎಲ್ಲಿಪ್ಪ? ವಿಜಯ ವಿಠಲ ದೇವಾಲಯದ ಫ್ರಂಟ್ ಮುಂಭಾಗದಲ್ಲಿ ಮಂಟಪದ ಎದುರಿಗೆ ಏಕಶಿಲಾ ಕಲ್ಲಿನ ರಥವಿದೆ. ಆ ರಥದಲ್ಲಿ ಗರುಡಿನ ಚಿತ್ರವಿದೆ, ನೆನಪಿರಲಿ. ಅದೇ ರೀತಿ ವೀರಭದ್ರ ದೇವಾಲಯ, ಲೋಟಸ್ ಮಹಲ್ ಅಂತ ಹೇಳ್ತೀವಿ, ಲೋಟಸ್ ಮಹಲ್ ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿ ದೇವಸ್ಥಾನಗಳು ಈ ಲೋಟಸ್ ಮಹಲ್ಗಳನ್ನು ಕಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ವಿದ್ಯಾಶಂಕರ ದೇವಾಲಯ ಅಂತ ಹೇಳ್ತೀವಿ, ಇದು ಶೃಂಗೇರಿಯಲ್ಲಿ ಕಂಡು ಬರ್ತದೆ. ವಿದ್ಯಾಶಂಕರ ದೇವಾಲಯ ದ್ರಾವಿಡ ಶೈಲಿಯಲ್ಲಿರುವಂತಹ ದೇವಸ್ಥಾನ ಈ ವಿದ್ಯಾಶಂಕರ ದೇವಾಲಯ ನೋಡ್ತೀವಿ. ಈ ರೀತಿ ಅನೇಕ ದೇವಾಲಯದೊಂದಿಗೆ ಹಂಪಿಯಲ್ಲಿ ಅನೇಕ ಇತರ ಕಟ್ಟಡಗಳು ಅಂತ ನಾವು ನೋಡಿದಾಗ ಕಾವಲು ಗೋಪುರ, ಆನೆಲಾಳ, ಕುದುರೆ ಲಾಳ ಎಂಬ ವಿಷಯವನ್ನು ಓದ್ತೀವಿ. ಅದೇ ರೀತಿ ಸಾಸಿವೆ ಕಾಳಿನ ಗಣಪತಿ, ಇದೊಂದು ವೈಶಿಷ್ಟ್ಯಮಯವಾದಂತಹ ಸಾಸಿವೆ ಕಾಳಿನ ಗಣಪತಿ, ಕಡಲೆ ಕಾಳು ಗಣಪತಿ ಗಣೇಶ ಅಂತ ಹೇಳ್ತೀವಿ. ಈ ದೇವಸ್ಥಾನಗಳು ಇವರ ಕಾಲದಲ್ಲಿ ಕಂಡು ಬರ್ತಾವ.
ಈ ರೀತಿ ಈ ಸಾಮ್ರಾಜ್ಯವು ಕೊಟ್ಟಿರುವಂತ ವಾಸ್ತುಶಿಲ್ಪಿಕ ವಾಸ್ತುಶಿಲ್ಪಿಯ ಶಿಲ್ಪದ ವ್ಯವಸ್ಥೆಯಲ್ಲಿ ಕೊಟ್ಟಿರುವಂತ ಕೊಡುಗೆಗಳು ಇವರು ಕೊಟ್ಟಿರುವಂತ ಶ್ರೇಷ್ಠವಾದ ಕೊಡುಗೆಗಳು ಅಂತ ನೋಡಿದಾಗ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಕೊಟ್ಟಿರುವಂತ ಕೊಡುಗೆಗಳು ಇವೆಲ್ಲವನ್ನು ನೋಡಿದಾಗ ನಮಗೆ ಏನು ಗೊತ್ತಾಗುತ್ತೆ ಈ ಸಾಮ್ರಾಜ್ಯದ ಶ್ರೇಷ್ಠತೆಯನ್ನು ಗೊತ್ತಾಗುತ್ತೆ ರಕ್ಕಸತಂಗಡಿ ಕಾಳಗವು ಇತಿಹಾಸದ ದೃಷ್ಟಿಕೋನದಿಂದ ಸಂಪೂರ್ಣವಾದ ಬದಲಾವಣೆ ತರುತ್ತದೆ ಅಬ್ದುಲ್ ರಜಾಕ್ ನಿಕೋಟಿನ್ ಅನೇಕರು ವಿದೇಶಿ ಪ್ರವಾಸಿಗರು ಈ ಸಾಮ್ರಾಜ್ಯದ ಬಗ್ಗೆ ಹೊಂದಿರುವಂತಹ ಅವರ ವಿಚಾರಗಳನ್ನು ಗೊತ್ತಾಗುತ್ತೆ ಈ ಶ್ರೇಷ್ಠವಾದ ಸಾಮ್ರಾಜ್ಯದ ವಿಚಾರಗಳು ಸಹಿತ ನಮಗೆ ಗೊತ್ತಾಗುತ್ತೆ ನಾನು ನಿಮಗೆ ಇನ್ನೊಂದ್ಸರಿ ಸ್ಪೆಷಲ್ ಆಗಿ ಹೇಳ್ತೀನಿ ಸಂತೋಷ್ ಲಾಡ್ ಫೌಂಡೇಶನ್ ಯಾವುದೇ ರೀತಿಯ ಚಾರ್ಜಸ್ಗಳನ್ನ ಇಟ್ಟಿಲ್ಲ ಸಂತೋಷ್ ಲಾಡ್ ಫೌಂಡೇಶನ್ ಯಾವುದೇ ರೀತಿಯ ಚಾರ್ಜಸ್ಗಳನ್ನು ಇಟ್ಟಿಲ್ಲ ಫೇಕ್ ಆಗಿ ಸಾಮಾಜಿಕ ಅಂತರ್ಜಾಲದಲ್ಲಿ ಇದೊಂದು ಹರಡ್ತಾ ಇದೆ ಇದು ಸಂಪೂರ್ಣ ಸುಳ್ಳು ಇದೆ ಇಲ್ಲಿ ನೋಡ್ರಿ ಸಂತೋಷ್ ಲಾಡ್ ಫೌಂಡೇಶನ್ ಅಂತ ಹೇಳಿ ನಮ್ದು ಈ ರೀತಿ ಯಾವುದು ಅಕೌಂಟ್ ಇಲ್ಲ ಅಲ್ಲಿ ನಾವು ಯಾವ ರೀತಿ ಸಿಂಬಲ್ ಇಟ್ಟಿಲ್ಲ ಅಲ್ಲಿ ನಾವು ಇಟ್ಟಿರೋದು ನಾವು ದೊಡ್ಡ ಶನಿ ಇರ್ತೀವಿ ನಾವು ಒಂದು ದೊಡ್ಡ ಶನಿತನ ಮಾಡಿದೀವಿ ನಾನು ಹೇಳ್ತೀನಲ್ಲ ಸಂತೋಷ್ ಲಾಡ್ ಸರ್ ಅವರ ಚಿತ್ರ ಯಾವ ರೀತಿ ಇಟ್ಟಿದೀವಪ್ಪ ಅಂದ್ರೆ ಒಂದು ಗಾಂಧಿ ಟೋಪಿಯನ್ನು ಧರಿಸಿರುವುದು ಹಸಿರು ಶಾಲವನ್ನು ಧರಿಸಿರುವಂತಹ ಒಂದು ಚಿತ್ರವನ್ನು ಇಟ್ಟಿದ್ದೀವಿ ನೋಡ್ರಿ ಇದು ಯಾವುದು ಸತ್ಯವಲ್ಲ ಇದು ನಮಗೆ ಅವಶ್ಯಕತೆ ಇಲ್ಲ ಇದು ಸಂಪೂರ್ಣವಾಗಿ ಸುಳ್ಳಾಗಿದೆ ಅದೇ ರೀತಿ ಹೇಳ್ತಾ ಇದ್ದೀನಿ ಯಾವ ಹಣದ ಅಪೇಕ್ಷೆ ಇಲ್ಲ ಈ ಸಿಂಬಾಲಿನ ಅಪೇಕ್ಷೆನೂ ಇಲ್ಲ ಯಾರು ಫೇಕ್ ಆಗಿ ಇದನ್ನು ಮಾಡ್ತಿದ್ರಲ್ಲ ನೈತಿಕವಾಗಿ ಅತಿ ದೊಡ್ಡ ತಪ್ಪಿದೆ ಇದು ನಿಮಗೆ ನೆನಪಿರಲಿ ವಿದ್ಯಾರ್ಥಿಗಳಿಗೆ ನಾವು ಕೊಡುತ್ತಾ ಇರುವುದು ವಿದ್ಯೆ ದಾನ ಹಣದ ಆಶೆ ಅಲ್ಲ ಸಂತೋಷ್ ಲಾಡ್ ಫೌಂಡೇಶನ್ ಇನ್ನೂ ಹೇಳ್ತೀನಿ ಒಂದು ನಯಾ ಪೈಸಾದ ಅಪೇಕ್ಷೆ ಇಟ್ಟಿಲ್ಲ ಸಸಿಯನ್ನು ನೆಡಬೇಕು ಹಸಿರು ಕ್ರಾಂತಿ ಆಗತ್ತೆ ಅದೇ ರೀತಿ ಅದರೊಂದಿಗೆ ಈ ಕ್ಲಾಸ್ ಅನ್ನು ಉಚಿತವಾಗಿ ನಿಮಗೆ ಕೊಡಬೇಕು ಭವಿಷ್ಯತ್ತಿನಲ್ಲಿ ಅಂದರೆ ಮುಂಬರುವ ಕೆಲವು ದಿನಗಳಲ್ಲಿ ಸ್ವತಃ ಸಂತೋಷ್ ಲಾಡ್ ಸರ್ ಅವರೇ ಧಾರವಾಡಕ್ಕೆ ಬಂದು ನಿಮ್ಮೊಂದಿಗೆ ಚರ್ಚೆಯನ್ನು ಮಾಡಲಿದ್ದಾರೆ ಮುಂಬರುವ ಯೋಜನೆಗಳನ್ನು ರೂಪಿಸೋದಿದೆ ಇದು ಯಾವುದೂ ಸತ್ಯವಲ್ಲ ಇದು ಸಂಪೂರ್ಣವಾಗಿ ಸುಳ್ಳಿದೆ ಯಾರೂ ಸಹಿತ ಒಂದು ರೂಪಾಯಿಯನ್ನು ಹಾಕುವ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಿರಲಿ ಸ್ವತಃ ಸಂತೋಷ್ ಲಾಡ್ ಸರ್ ಅವರೇ ಇಲ್ಲಿ ಬಂದು ಏನು ಮಾಡ್ತಾರೆ ನಿಮ್ಮೊಂದಿಗೆ ಚರ್ಚೆ ಮಾಡೋದ್ರ ಮುಖಾಂತರ KS IAS ಮುಂಬರುವ ಯೋಜನೆಗಳನ್ನು ರೂಪಿಸ್ತಾರೆ ಅದೇ ರೀತಿ ನಿಮಗೊಂದು ಮಾತು ಹೇಳ್ತೀನಿ ಸಂತೋಷ್ ಲಾಡ್ ಫೌಂಡೇಶನ್ ಮತ್ತು ವಿಶ್ವದರ್ಶನ್ ಕರಿಯರ್ ಅಕಾಡೆಮಿ ಆಫ್ಲೈನ್ ಕ್ಲಾಸಸ್ನ ಯಾರು ಅಕ್ಸೆಪ್ಟ್ ಮಾಡಿದಿರಿ ವಿಶ್ವದರ್ಶನ್ ಕರಿಯರ್ ಅಕಾಡೆಮಿಯಲ್ಲಿ ಆಫ್ಲೈನ್ ಕ್ಲಾಸಸ್ನ ಪಡೆಯಬಹುದು ಅಲ್ಲಿ ಮಾತ್ರ 50% ಆಫ್ ಮಾಡೋದ್ರ ಮುಖಾಂತರ ನೀವು ಆಫ್ಲೈನ್ ಕ್ಲಾಸಸ್ನ ಕೊಡ್ತಾರೆ ಈ ಆಫ್ಲೈನ್ ಕ್ಲಾಸಸ್ನ ಸಂಪೂರ್ಣ ಸದುಪಯೋಗ ನೀವು ಪಡೆದುಕೊಳ್ಳಿ ಅಂತ ಇಡೀ ಕರ್ನಾಟಕದ ಜನರಲ್ಲಿ ನಾನು ಕೇಳ್ಕೊಳ್ತೀನಿ ಇದು ಸಂಪೂರ್ಣವಾಗಿ ಸುಳ್ಳಿದೆ ಯಾರೋ ಸಹಿತ ಇದಕ್ಕೆ ತಲೆ ಕೊಡಬೇಡ್ರಿ ಅಂತ ಹೇಳಿ ನಾನು ಕ್ಲಾಸನ್ನು ನಿಲ್ಲಿಸ್ತೀನಿ ಇನ್ನೂವರೆಗೂ ಕೋಆಪರೇಟ್ ಮಾಡಿರುವಂಥ ಎಲ್ಲ ಕನ್ನಡದ ಸಮಸ್ತ ಯುವಕರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ